ಬ್ಯಾಕ್ ಮಸಾಜ್ ಮಾಡ್ತೀಯಾ? ಆಫ್ ಕೋರ್ಸ್, ವೈ ನಾಟ್, ಸರ್ಟನ್ಲಿ ಡಾರ್ಲಿಂಗ್. ಸರ್, ಅಮೆರಿಕಾದಿಂದ ಬೇಬಿ ಫೋನ್ ಮಾಡಿದ್ದಾರೆ. ಹಲೋ. ಹಲೋ, ಹಾಯ್ ಅಣ್ಣ, ಹೌ ಆರ್ ಯು? ಓ ಮೈ ಡಿಯರ್ ಡಾರ್ಲಿಂಗ್, ಮೈ ಡಿಯರ್ ಸಿಸ್ಟರ್, ಅದು ಎಷ್ಟು ದಿನಗಳಾಯ್ತು ನಿನ್ನನ್ನು ನೋಡಿ. ಐ ವಾಂಟ್ ಟು ಸೀ ಯು ವೆರಿ ಫಾಸ್ಟ್. ನಿನ್ನ ಅತ್ತಿಗೆ ನಿನ್ನನ್ನು ನೋಡಬೇಕು ಅಂತ ಕಾಯ್ಕೊಂಡು ಕೂತಿದ್ದಾಳೆ, ಗೊತ್ತಾ? ಯುನೋ ಅಣ್ಣ, ಸ್ವಲ್ಪ ದಿನದಲ್ಲಿ ನಾನು ಮದುವೆ ಆಗ್ತಿದ್ದೀನಿ. ಮದುವೆ? ಓಹೋ, ಯಾರಪ್ಪ ಅದು ಬದ್ಮಾಶ್? ಅವನ್ನ ನಾನ್ ಸರಿ ಮಾಡ್ತೀನಿ. ಐ ವಿಲ್ ಬ್ಯಾಶ್ ಹಿಮ್ ಅಪ್. ನನ್ನ ಕೈಗೆ ಸಿಗ್ಲಿ, ಮಾಡ್ತೀನಿ. ಓ, ಇಟ್ಸ್ ನಾಟ್ ಅಟ್ ಆಲ್ ಪಾಸಿಬಲ್ ಅಣ್ಣ. ಯಾಕೆ? ಯು ನೋ ವೈ? ಯಾಕೆ? ಬಿಕಾಸ್ ಹಿ ಇಸ್ ಮೋರ್ ಹ್ಯಾಂಡ್ಸಮ್ ಅಂಡ್ ಮೋರ್ ಸ್ಟ್ರಾಂಗರ್ ದನ್ ಯು. ಆ, ಯಾವಾಗ ಕರ್ಕೊಂಡು ಬರ್ತೀಯಾ ಹೇಳು? ಯಾವಾಗ ಬ್ಯಾಂಕಾಕ್ ಕರ್ಕೊಂಡು ಬರ್ತೀಯಾ? ಐ ವಾಂಟ್ ಟು ಸೀ ಹಿಮ್ ಹಿಯರ್ ಅಟ್ ಬ್ಯಾಂಕಾಕ್ ಫಾಸ್ಟ್. ಓಕೆ, ವೆರಿ 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 ಸೂನ್ ಅಣ್ಣ. ದಟ್ಸ್ ಗುಡ್. Anyway, how's my Atge? Oh, your Atge is fine. She's excellent. She's enjoying life. I think she's very happy. Oh no, it's not possible. ಇಷ್ಟು ದೊಡ್ಡ ವ್ಯವಹಾರ ಇದೆ, ಎಷ್ಟು ದೊಡ್ಡ ಎಂಪೈರ್, ಈಗಿಂದೀಗ್ಲೇ ಬರೋಕ್ ಆಗೋದಿಲ್ಲಮ್ಮ. ನಿಮ್ಮ ಅತ್ತಿಗೆಗೆ ಇಲ್ಲಿರೋದೇನೆ ತುಂಬಾ ಇಷ್ಟ ಆಗುತ್ತೆ. Okay ಅಣ್ಣ, ಟೇಕ್ ಕೇರ್. Coming to Bangkok very very soon ಅಣ್ಣ. Bye bye ಅಣ್ಣ. Bye Priya, take care. ಏನಾಗಿದೆ ನಿನಗೆ? ಹಾ, ನೋಡು, ಹಾಗೆಲ್ಲ ಮಾಡಬಾರ್ದು. ಕೂಲ್ ಡೌನ್, ಕೂಲ್ ಡೌನ್. ನನ್ನ ಮಾತು ಕೇಳು. ಕೊಡು ಕೊಡು, ನನ್ನ ಕೈ ಕೊಡು ಕೊಡು. ರಿಲ್ಯಾಕ್ಸ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಡಿ, ನಾನು ಡಾಕ್ಟರ್ನ ಕರೆಸ್ತೀನಿ. ಬಾ, ಹೋಗೋಣ. ಬಾ ಬಾ, ಕಮ್ ವಿತ್ ಮೀ, ಕಮ್. ಏನಪ್ಪ ರಾಜು, ಏನ್ ನೋಡ್ತಾ ಇದೀಯ? ಏನು ಅಂದ್ರೆ, ದುಡ್ಡನ್ನ ಯಾವಾಗ ಬೇಕಾದ್ರೂ ಹ್ಯಾಂಡಲ್ ಮಾಡ್ಬೋದು, ಆದ್ರೆ ವಯಸ್ಸಿನ ಹೆಂಡ್ತೀನಲ್ಲ. ನಿಜಾನೆ. ಡಾಕ್ಟರ್, ವಾಟ್ಸ್ ದ ಪ್ರಾಬ್ಲಮ್? ಐ ಮೀನ್, ಏನಾಗಿದೆ ಅವಳಿಗೆ? ಮಿಸ್ಟರ್ ಚೋಪ್ರಾ, ಯುವರ್ ವೈಫ್ ಈಸ್ mentally disturbed. I think you should take her out station. Mental tension indane ivella aagta ide andre, then I will do that certainly. Okay, please come. Yeah, I want to talk to you personally. Mr. Chopra, how is your physical relationship with your wife? Madhve aagi 5 varsha aitu. Modle 2 varsha physical relationship chenage itu.
ನಾರ್ಮಲ್ ಹಸ್ಬೆಂಡ್ ಅಂಡ್ ವೈಫ್ ತರಾನೇ ಇತ್ತು. ಆದ್ರೆ 3 ವರ್ಷಗಳಿಂದ ಪದೇ ಪದೇ ಉಸಿರಾಟದ ಪ್ರಾಬ್ಲಮ್ ಬರೋದ್ರಿಂದ ನನ್ನ ಆಸ್ತ್ಮಾ ಸಮಸ್ಯೆಯಿಂದಾಗಿ ನಮ್ಮ ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲಿ ಕೊರತೆ ಆಗ್ತಾ ಇದೆ ಡಾಕ್ಟರ್. ಐ ನೋ ಶಿ ಇಸ್ ಯಂಗ್, ಇನ್ನು ಯುವಕಿ, ಅವಳ ಅವಶ್ಯಕತೆ ಅರ್ಥ ಆಗುತ್ತೆ ಡಾಕ್ಟರ್. ಈ ಉಸಿರಾಟದ ಸಮಸ್ಯೆ, ಆಸ್ತ್ಮಾ ಸಮಸ್ಯೆ ಏನ್ ಮಾಡೋದು ಗೊತ್ತಾಗ್ತದೆ. ಡಾರ್ಲಿಂಗ್, ನೋಡು ಏನ್ ತಂದಿದ್ದೀನಿ. ಇದನ್ ತಿರುಗಿಸು, ಒಂದ್ ಜಾಗ ಮುಟ್ಟು. ಯಾವ ಜಾಗ ಮುಟ್ತೀಯೋ ಆ ಜಾಗಕ್ಕೆ ಹೋಗೋಣ. ಎಲ್ಲಿಗೆ ಹೋಗ್ಬೇಕು ಹೇಳು. ನಂಗೆ ಇಡೀ ಪ್ರಪಂಚ ಒಂದೇ ತರ ಕಾಣತ್ತೆ, ಎಲ್ಲಿಗೆ ಹೋದ್ರು ಅಷ್ಟೇನೆ. ಯಾಕಂದ್ರೆ ಸಂತೋಷ ಮನುಷ್ಯನ ಒಳಗಿರುತ್ತೆ, ಹೊರಗಲ್ಲ. ದಟ್ಸ್ ಬ್ಯೂಟಿಫುಲ್, ದಟ್ಸ್ ವೈ ಐ ಲೈಕ್ ಯು. ಯು ಆರ್ ಸೋ ಡಿಫ್ರೆಂಟ್, ಯು ಆರ್ ಸೋ ಇಂಟೆಲಿಜೆಂಟ್ ಫ್ರಮ್ ಅದರ್ಸ್. ಅದಕ್ಕೆ ಐ ಲವ್ ಯು. ಇದುವರೆಗೂ ನೀನು ಏನೇನು ಕೇಳಿದ್ಯೋ ಅದೆಲ್ಲಾನು ನಿನಗೆ ತಕ್ಷಣ ತಂದ್ಕೊಟ್ಟಿದ್ದೀನಿ. ಈ ಗಿಣಿನ ನೋಡು, ಈ ಬಂಗಾರದ ಪಂಜರ ನೋಡು, ಈ ಗಿಣಿ ನೋಡು ಎಷ್ಟು ಸುಂದರವಾಗಿ ನಲಿತಾ ಹಾಡ್ಕೊಂಡಿದೆ. ವೆರಿ ಬ್ಯೂಟಿಫುಲ್. ಇದ್ರ ಜೊತೆ ಮಾತಾಡು, ಟೈಮ್ ಪಾಸ್ ಆಗತ್ತೆ. ಎಕ್ಸ್ಕ್ಯೂಸ್ ಮೀ ಸರ್, ಇದು ನನ್ನ ನಿಯತ್ತಿನ ನಾಯಿ. ಹಿ ಈಸ್ ವೆರಿ ಲಾಯಲ್, ವೆರಿ ಲಾಯಲ್. ಮುದ್ದು ಮಾಡು, ಆಟ ಆಡು. ನಿನ್ನ ಹತ್ರ ಏನಿಲ್ಲ ಹೇಳು. ಅತ್ಯಂತ ಬೆಲೆ ಬಾಳೋ ಎಲ್ಲ ವಸ್ತುಗಳು ಇವೆ ಇಲ್ಲಿ. ಏನಿಲ್ಲ ಹೇಳು. ಗಾಡಿ, ಬಂಗ್ಲೆ, ಅಂತಸ್ತು, ಐಶ್ವರ್ಯ, ನಿನಗೆ ಯಾವ್ದ್ರಲ್ಲಿ ಖುಷಿ ಸಿಗುತ್ತೆ ಹೇಳು, ಅದನ್ನ ತಂದು ಈಗಲೇ ನಿನಗೆ ಒಪ್ಪಿಸ್ತೀನಿ. ಸ್ವಲ್ಪನು ಟೈಮ್ ವೇಸ್ಟ್ ಮಾಡಬೇಡ. ಮೀಟಿಂಗ್ ಅಲ್ಲಿ ಸರ್. ಏನ್ ಸರ್ ಸರ್ ಅಂತ ಒಟ್ಟುಗುಡ್ತಾ ಇದೀಯಾ? ಹೆಂಡತಿ ಜೊತೆ ಮಾತಾಡ್ತಾ ಇರೋದು ಕಾಣಿಸ್ತಾ ಇಲ್ಲ ಸರ್? ನೀವು ಮೀಟಿಂಗ್ ಹೋಗ್ಬೇಕಿತ್ತು, ಅದನ್ನ ನೆನಪಿಸೋಣ ಅಂತ ಬಂದೆ. ಕ್ಯಾನ್ಸಲ್ ದ ಮೀಟಿಂಗ್, ಐ ಡೋಂಟ್ ವಾಂಟ್ ಟು ಗೋ. ನನ್ನಿಂದಾಗಿ ಯಾಕೆ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೋತೀಯಾ? ಹೋಗ್ಬಾ ಡಾರ್ಲಿಂಗ್, ಇಲ್ಲ ನನ್ನ ಮೇಲೆ ಆಣೆ. ಓಕೆ ಫೈನ್, ಸರಿ ನಡಿ ಹೋಗೋಣ. ಸರಿ ಸರ್, ಲೆಟ್ಸ್ ಗೋ. ಈ ಗಿಣಿನ ನೋಡು, ಈ ಬಂಗಾರದ ಪಂಜರ ನೋಡು, ಇದ್ರ ಜೊತೆ ಮಾತಾಡು, ಟೈಮ್ ಪಾಸ್ ಆಗತ್ತೆ. ಇದು ನನ್ನ ನಿಯತ್ತಿನ ನಾಯಿ. ಹಿ ಈಸ್ ವೆರಿ ಲಾಯಲ್. ಮುದ್ದು ಮಾಡು, ಆಟ ಆಡು. ನಿನ್ನ ಹತ್ರ ಏನಿಲ್ಲ ಹೇಳು. ಮಿಸ್ಟರ್ ಸಿಂಗ್, ನಿಮ್ಮ ಪ್ರಕಾರ ನಮ್ಮ ಕಂಪನಿಗೆ ಈ ಡೀಲಿಂದ ಎಷ್ಟು ಲಾಭ ಆಗ್ಬೋದು? 1,000 crore ಪರ್ ಇಯರ್ ಸರ್. ಇದರಲ್ಲಿ 60% ಇನ್ವೆಸ್ಟ್ ಮಾಡ್ತಿದ್ದೀವಿ, ಮತ್ತೆ ಇದರಿಂದ ನಮಗೆ ಮಿಲಿಯನ್ಸ್ ಆಫ್ ಡಾಲರ್ಸ್ ಪ್ರಾಫಿಟ್ ಆಗುತ್ತೆ. ನನ್ನ ಪ್ರಕಾರ ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರಲ್ಲಿ ತುಂಬಾ ಲಾಭ ಇದೆ ಸರ್. ನೀವು ಇದರಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಇನ್ವೆಸ್ಟರ್ಸ್ಗೆ ತುಂಬಾ ಖುಷಿ ಆಗುತ್ತೆ. ಇಟ್ಸ್ ಇಂಟ್ರೆಸ್ಟಿಂಗ್, ಹೊಸದಾಗಿ ಪ್ರಯತ್ನ ಪಡೋದಕ್ಕೆ ನನಗೂ ಖುಷಿ ಆಗುತ್ತೆ. ಯೆಸ್ ಸರ್, ಎಲ್ರಿಗೂ ಶಾಕ್ ಕೊಡೋಣ. ನಿಮ್ ಮದ್ವೆ ನೋಡಿ ಎಲ್ರಿಗೂ ಶಾಕ್ ಆಗಿತ್ತು ಸರ್. ರಿಯಲಿ you have got such a nice wife, you are very lucky sir. thank you very much, god bless you, and I think you can call the client. Okay sir. Okay. Hey gili, neenu nanthrane vyathyasa yeno andre ninna anumati ilde ninna panjaradal bansidare adre nanu ನನ್ನ ಒಪ್ಪಿಗೆಯಿಂದನೇ ಇಲ್ಲಿಗೆ ಬಂದು ಬಂಧಿಯಾಗಿದ್ದೀನಿ. ಇವನು ಟಾಮಿ, ಇವನಿಗೆ ಹೀಗಿರೋದೇ ಇಷ್ಟ ಆಗತ್ತೆ. ಯಾಕಂದ್ರೆ ಇವನು ಮಾಲೀಕನ್ನ ತುಂಬಾ ಪ್ರೀತಿಸ್ತಾನೆ. ಆದ್ರೆ ಎಲ್ಲಿವರೆಗೂ ಈ ಮೂಕು ಪ್ರಾಣಿಗಳ ಜೊತೆ ಮಾತಾಡ್ಲಿ? ಎಲ್ಲಿವರೆಗೂ ಎಷ್ಟು ಅಂತ ಈ ನಿರ್ಜೀವ ವಸ್ತುಗಳಿಂದ ಖುಷಿ ಪಡ್ತಾ ಇರ್ಲಿ? ಎಲ್ಲಿವರೆಗೂ? ಏ ಗಿಳಿಮರಿ ಹೇಳು,
ಎಲ್ಲಿವರೆಗೂ? ಹಲೋ. ಹಾಯ್, ನಾನು ಸೀಮಾ. ಯಾವ ಸೀಮಾ? ಓಹೋ, ಶ್ರೀಮಂತನ ಮದ್ವೆ ಮಾಡ್ಕೊಂಡು ಈ ಬಡವಿನ ಮರ್ತ್ಬಿಟ್ಯಾ? ನೀನು ಒಂದ್ ಕಾಲದಲ್ಲಿ ಏರ್ ಹಾಸ್ಟೆಸ್ ಆಗಿದೆ ಅನ್ನೋದನ್ನು ಮರ್ತ್ಬಿಟ್ಟಿದ್ಯಾ? ಹೇಗೆ? ಮತ್ತೊಬ್ಳು ಏರ್ ಹಾಸ್ಟೆಸ್ ನಿನ್ನ ಫ್ರೆಂಡ್ ಇದ್ಲು ಸೀಮಾ ಅಂತ, ನೆನ್ಪಿದ್ಯಾ? ಓ ಸೀಮಾ, ನೀನು ನಿನ್ ಹೇಗ್ ಮರೆಯೋದಕ್ ಸಾಧ್ಯ? ಮತ್ತೆ ಹೇಳು, ಮದ್ವೆ ಆದ್ಮೇಲೆ ಗಂಡನ್ ಜೊತೆ ಸಂಸಾರ ನಿಭಾಯಿಸ್ತಾ ಇದೀಯಾ ಅಲ್ವಾ? ನಿಭಾಯಿಸ್ಲೇಬೇಕಲ್ವಾ? ನೀನ್ ಹೇಳು. ಯು ನೋ ವಾಟ್, ಫ್ರೀ ಇದ್ದಾಗ ಮನೆಗ್ ಬಾ, ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ಮತ್ತೆ ಹಾ, ಹಸ್ಬೆಂಡ್ನೂ ಕರ್ಕೊಂಡ್ ಬಾ. ಒಂದ್ ಕೆಲ್ಸ ಮಾಡು, ಇವತ್ ರಾತ್ರಿ ಡಿನ್ನರ್ಗೆ ನಾವೆಲ್ರೂ ಸೇರೋಣ, ಬರ್ತೀಯ ಅಲ್ವಾ? ಹಾ, ಖಂಡಿತ ಖಂಡಿತ ಬರ್ತೀನಿ. ವಾವ್ ಬೀನಾ, ಇವತ್ ತುಂಬಾ ಚೆನ್ನಾಗ್ ಕಾಣ್ತಾ ಇದೀಯಾ. ಚೆನ್ನಾಗೆ ಕಾಣ್ತಾರೆ, ಇಷ್ಟ ದೊಡ್ಡ ವ್ಯಕ್ತಿ ಹೆಂಡತಿ ಅಲ್ವಾ? ಯು ಆರ್ ರಿಯಲಿ ಲಕ್ಕಿ ಬೀನಾ ದಟ್ ಯು ಗಾಟ್ ಅ ರಿಚ್ ಹಸ್ಬೆಂಡ್. ಸೀಮಾ, ನನ್ನ ಹೆಂಡತಿ ನನ್ನ ಜೊತೆಗೆ ರೆಡಿಯಾಗಿ ಹೊರಗೆ ಬರ್ತಾಳಲ್ಲ, ಆಗ ಜನ ಏನ್ ಹೊಗಳ್ತಾರೆ ಏನ್ ಹೊಗಳ್ತಾರೆ, ನನಗೆ ಅವಾಗ ಹೇಗ್ ಅನ್ಸುತ್ತೆ ಅಂದ್ರೆ ನನ್ನೇ ಹೊಗಳ್ತಾ ಇದಾರೆ. ಹೌ ಸ್ವೀಟ್, ನಿಮ್ಮನ್ ಮದ್ವೆ ಮಾಡ್ಕೊಂಡು ಬೀನಾ ತುಂಬಾ ಖುಷಿಯಾಗಿದ್ದಾಳೆ ಅಲ್ವಾ? ಕೆಲ್ಸದವ್ರು ಇರ್ತಾರೆ, ಎಲ್ಲಾ ತರ ಫೆಸಿಲಿಟಿ ಇರತ್ತೆ, ಮತ್ತೆ ಇವಳಿಗೆ ಕೆಲ್ಸ ಮಾಡ್ಬೇಕು ಅಂತಾನೆ ಇರಲ್ಲ. ಬಟ್ ಐ ಹ್ಯಾವ್ ಟು ವರ್ಕ್ ಇನ್ ದ ಕಿಚನ್ ಯು ನೋ, ಅಂಡ್ ಟೇಕ್ ಕೇರ್ ಆಫ್ ಮೈ ಹಸ್ಬೆಂಡ್, ಕಿಡ್ಸ್. ನೋ ಔಟಿಂಗ್, ನೋ ಪಾರ್ಟೀಸ್, ನೋ ಪಿಕ್ನಿಕ್. ಓ ಮೈ ಸ್ವೀಟ್ ಹಾರ್ಟ್, ಏನಾಯ್ತು ಏನಾಯ್ತು ಕಂದ? ಅಮ್ಮ ನಿದ್ದೆ ಬರ್ತಾ. ಓ, ನಿದ್ದೆ ಬರ್ತಿದ್ಯಾ? ಇವ್ರೇ ನನ್ ಮಕ್ಳು ರಿಯಾ ಮತ್ತೆ ಗೌರವ್. ಹಲೋ ಅಂಕಲ್. ನೀವಿಬ್ರು ಕಂಟಿನ್ಯೂ ಮಾಡಿ, ನಾನು ಇವ್ರನ್ನ ಮಲಗಿಸಿ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಕ್ಯಾರಿಯರ್ ರೆಡಿ ಅಮ್ಮ, ಬೇಗ ನಡೀರಿ ಮಕ್ಕಳೇ, ಹೋಗೋಣ. ನಿಮ್ಗೆ ಕತೆ ಹೇಳಿ ನಿದ್ದೆ ಮಾಡಿಸ್ತೀನಿ, ಗಲಾಟೆ ಮಾಡಬಾರ್ದು, ಸುಮ್ಮನೆ ಮಲ್ಕೋಬೇಕು. ಬೀನಾ, ನಿಂಗೆ ಖುಷಿಯಾಗಿದೆ ತಾನೆ? ಎಷ್ಟೋ ವರ್ಷ ಆದ್ಮೇಲೆ ನಿನ್ನ ಫ್ರೆಂಡ್ ಹಿಂಗೆ ಸಿಕ್ಕಿದ್ದಾಳೆ. ಐ ವಾಸ್ ಥಿಂಕಿಂಗ್ ದಟ್ ಇವತ್ತು ನಿಂಗೆ ತುಂಬ ಲೇಟ್ ಆಗಿದೆ ರಾಜ್. ನೀನೊಂದು ಕೆಲಸ ಮಾಡು, ಇವತ್ತು ನಮ್ಮನ್ನಲೇ ಉಳ್ಕೋ. ನಿಂಗೆ ಉಳ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಏನಿಲ್ಲ ತಾನೆ? ಏನಿಲ್ಲ ಸರ್. ಬೆಳದಿಂಗಳ ಇರುಳು, ಈ ನಿನ್ನ ಮುಂಗುರುಳು, ಇನ್ನೇನ್ ಬೇಕು ಹೇಳು. ಯಾವಾಗಿನ ತರನೇ ಇವತ್ತು ಕಾಡಿಸ್ತೀಯಾ? ಇನ್ ತಡ ಮಾಡಬೇಡ.
ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್, ಆಫೀಸ್ಗೆ ಹೋಗೋಣ. ಓಕೆ ಸರ್. ಆದ್ರೆ ಸರ್ ಕೀ ಮೇಡಮ್ ಹತ್ರ ಇದೆ. ಯಾಕೆ? ಮೇಡಮ್ ಗಾಡಿ ತಗೊಂಡೋಗಿದ್ರು. ಸರಿ ಆಯ್ತು, ಬೇಗ ತಗೊಂಬ. ಸರಿ ಸರ್. ಎಕ್ಸ್ಕ್ಯೂಸ್ ಮೀ ಮೇಡಮ್, ಐ ಆಮ್ ಸಾರಿ ಮೇಡಮ್, ಅದು ಸರ್ ನನ್ನ ಮೇಲೆ ಕಳಿಸಿದ್ರು ಅದು. ಐ ಆಮ್ ಸಾರಿ ಮೇಡಮ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇಟ್ಸ್ ಓಕೆ. ಟೆಲ್ ಮೀ, ಯಾಕೆ ಬಂದಿದೀಯಾ? ಮೇಡಮ್, ಅದು ಗಾಡಿ ಕೀ ಬೇಕಿತ್ತು. ಅಲ್ಲಿ ಟೇಬಲ್ ಮೇಲಿದೆ, ತಗೋ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಮಿಸ್ಟರ್ ಸಿಂಗ್? ಯೆಸ್ ಸರ್. ಪ್ಲೀಸ್ ರಾಜ್ ಹೇಳು, ಈ ಚೆಕ್ನ ಕ್ಯಾಶ್ ಮಾಡಿಸ್ಕೊಂಬರಕ್ಕೆ. ಓಕೆ ಸರ್. ಐದು ವರ್ಷ ಆದ್ಮೇಲೆ ಪ್ರಿಯಾ ನಮ್ಮನ್ನ ನೋಡಕ್ ಬರ್ತಾ ಇದ್ದಾಳೆ. ಹಾಯ್ ಅಣ್ಣ. ಅಣ್ಣ, ಐ ಲವ್ ಯು ಅಣ್ಣ, ಐ ಲವ್ ಯು. ಹಲೋ ಅತ್ತಿಗೆ. ಹಾಯ್ ಪ್ರಿಯಾ. ಇಲ್ಲಿ ನೋಡಿ, ಹಿ ಇಸ್ ಮೈ ಬಾಯ್ ಫ್ರೆಂಡ್ ಸ್ಯಾಂಡಿ, ಹಿ ಇಸ್ ಮೈ ಅಣ್ಣ, ಅಂಡ್ ಶಿ ಇಸ್ ಮೈ ಅತ್ತಿಗೆ. ಹಲೋ. ಹಲೋ. ಹಾಯ್ ಅತ್ತಿಗೆ. ಹಲೋ. ನನ್ನ ತಂಗಿ ಮನಸ್ಸಿನ ಕದ್ದಿರೋ ಕಳ್ಳ ನೀನೇನಾ? ಕಳ್ಳ ಅಲ್ಲ, ನಿಮ್ಮೆಲ್ಲರೂ ಮನ್ಸ್ ಕದಿಯೋ ಪ್ರೇಮಿ ಅಷ್ಟೇನೆ ನಾನು. He's a nice fellow. I like him. Congratulations, sir. Amrut, ದಯವಿಟ್ಟು ಅರ್ಥ ಮಾಡ್ಕೊ. ಪ್ಲೀಸ್ 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 ಅಮೃತ್, ಇವತ್ತು ಡಿಸಪಾಯಿಂಟ್ ಮಾಡಲ್ಲ ಅಲ್ವಾ? ಅಮೃತ್ ಪ್ಲೀಸ್ ಲವ್ ಮೀ ಪ್ಲೀಸ್. ಆಗತ್ತೆ ಅಲ್ವಾ? ನಾನು ಈ ಕ್ಷಣಕ್ಕೆ ಕಾಯ್ತಾ ಇದ್ದೆ. ಹಾ ಬೀನಾ, ಖಂಡಿತ ಪ್ರೇಮ ಸಾಗರದಲ್ಲಿ ನಾವಿಬ್ರು ಮುಳುಗೋಗೋಣ ಬಾ. ಯಾಕೆ ನನ್ನ ಜೊತೆ ಹೀಗಾಗುತ್ತೆ? ಯಾಕೆ? ಮೇಡಮ್, ಮೇಡಮ್ ಏನ್ ಮಾಡ್ತಿದ್ದೀರಾ ಮೇಡಮ್? ಮೇಡಮ್ ಪ್ಲೀಸ್ ರಾಜ್, ಇವತ್ತೇನು ಹೇಳ್ಬೇಡ. ಏನಾಗ್ತಿದ್ಯೋ ಅದಾಗ್ಲಿ ಬಿಡು. ಐ ನೀಡ್ ಯು. ಏನು? ಐ ವಾಂಟ್ ಯು. ಐ ನೀಡ್ ಯು. ಐ ವಾಂಟ್ ಯು. ಏನ್ ಮಾಡ್ತಿದ್ದೀರಾ ಮೇಡಮ್? ಏನು ಹೇಳ್ಬೇಡ ರಾಜ್, ನಾನು ನಿನ್ನ ಓರಲ್ಲಂತ ಮರ್ತ್ಬಿಡು. Forget everything. Yella Marthudu. I love you, Raj. Ah.
ತುಂಬಾ ತಿನ್ನು, ದಿನ ರಾತ್ರಿ ಖಾಲಿ ಹೊಟ್ಟೆ ಮಲಗ್ತಿದ್ದೆ ಅನ್ಸತ್ತೆ, ಅದಕ್ಕೆ ಒದ್ದಾಡೋದೇನೋ ಪ್ರಿಯಾ. ಆದ್ರೆ ಇನ್ಮೇಲೆ ಉಪವಾಸ ಇರಲ್ಲ, ಇಲ್ಲಿ ನೀನ್ ನೋಡ್ಕೊಳಕ್ಕೆ ಯಾರು ಇಲ್ಲ ಅಲ್ವಾ ಪ್ರಿಯಾ? ಹ್ಮ್, ಅತ್ಗೆ ನೀನ್ ಇಷ್ಟು ಲೇಟ್ ಆದ್ರೂ ಎದ್ದಿದ್ಯಾ? ಅಯ್ಯೋ ಗಿಣಿ, ಎಷ್ಟು ಒದ್ದಾಡ್ತಿದ್ದು ಅಂದ್ರೆ ನಿದ್ದೆ ಹೋಯ್ತು. ಆದ್ರೆ ಇಷ್ಟು ರಾತ್ರಿ ನೀವೆಲ್ಲಿಂದ ಬರ್ತಿರೋದು? ಆಕ್ಚುಲಿ ನಾನ್ ಫ್ರೆಶ್ ಅಪ್ ಹಾಕೋಕ್ ಹೋಗಿದ್ದೆ. ಸೊ ಫ್ರೆಶ್ ಆದ್ರ? ಹಾ, ಫ್ರೆಶ್ ಆಗಿದ್ದೀನಿ. ಸರಿ, ನಾನ್ ಹೋಗ್ತೀನಿ, ನಿಮ್ ಅಣ್ಣ ನಂಗೋಸ್ಕರ ಕಾಯ್ತಾ ಇರ್ತಾರೆ. ಓಕೆ ಸರಿ ಅದ್ಕೆ, ಗುಡ್ ನೈಟ್. ಗುಡ್ ನೈಟ್. ತುರುರು, ಏನಿದು, ಎಷ್ಟೊತ್ತು ಅಂತ ಗಿಣಿಗೆ ಕಾಳಾಗ್ತ್ಯಾ? ನನ್ಗೂ ಹಸ್ವಾಗಿದೆ. ನನ್ ಕಣ್ಣಿಗೆ ಹಸ್ವಾಗಿದ್ಯಾ? ಹಾ, ಕಿಚನ್ ಹೋಗಿ ತಿನ್ ಹೋಗು. ಹೊಟ್ಟೆ ಹಸ್ವಲ್ಲ, ಪ್ರೀತಿ ಹಸ್ವು. ಓ, ಪ್ರೀತಿ ಹಸ್ವು. ಊಟ ಅಂತ ಸಿಗಲ್ಲ, ತಿಂಡಿಲಿ ಹೊಟ್ಟೆ ತುಂಬಿಸ್ಕೋಬೇಕು. ಏನು, ಏನ್ ಹೇಳ್ತಿದ್ಯಾ? ಅಫ್ಕೋರ್ಸ್. ಓಕೆ, ಲೆಟ್ಸ್ ಗೋ. ಪ್ರಿಯಾ, ಬೀನಾ, ಬೀನಾ, ಏನಾಯ್ತು? ವಾಟ್ಸ್ ದ ಪ್ರಾಬ್ಲಮ್? ನೀನು ಪ್ರಿಯಾ ಮೇಲೆ ಕೈ ಮಾಡಿದ್ಯಾ? ಅದ್ರಲ್ಲಿ ತಪ್ಪೇನಿದೆ? ಮಾನ ಮರ್ಯಾದೆ ಇಲ್ದೆ, ಮೈ ಮೇಲೆ ಬಟ್ಟೆ ಇಲ್ದೆ, ಎಲ್ರ ಮುಂದೆನೆ ಮೈ ಮರೆತು ಕಿಸ್ ಮಾಡಿದ್ರೆ ಏನಿದು, ಏನಿದೆಲ್ಲ? ಇಲ್ಲಿ ಬೇರೆಯವರು ಇದೀವಲ್ವಾ? ಇವರಿಬ್ರು ಇಲ್ಲಿ ಒಂಟಿಯಾಗೇನಿಲ್ವಲ್ಲ? ಯಾರಿರ್ತಾರೋ ಅವ್ರಿಗೆ ಅರ್ಥ ಆಗ್ಬೇಕು ನಾನ್ ಏನ್ ಮಾಡುದು ಅದನ್ನ ಬೇರೆ ಯಾರ ಜೊತೆನೂ ಮಾಡಿಲ್ಲ ಅಂತ. ನಾವು ಪ್ರೀತಿಸ್ತಾ ಇದೀವಿ, ಆದಷ್ಟು ಬೇಗ ಮದ್ವೆ ಆಗ್ತಿದೀವಿ. ಮದ್ವೆ ಮಾಡ್ಕೋತಾ ಇದ್ಯಾ? ಹಾಗಂತ ಓಪನ್ ಆಗಿ ಇಷ್ಟ ಬಂದ ಹಾಗೆಲ್ಲ ನಡ್ಕೋಬಹುದು ಅಂತಲ್ಲ. ಇಲ್ಲಿರೋರು ನೀನ್ ಮದ್ವೆ ಆಗ್ತಾ ಇದೀಯಾ ಅಂತ ಬಾಯಿ ಮುಚ್ಕೊಂಡಿರ್ಬೇಕಾ? ನಾನ್ ಸಮಾಜದ ಬಗ್ಗೆ ಯೋಚನೆ ಮಾಡಲ್ಲ. ಕೇರ್ ಮಾಡ್ಬೇಕು. ನನ್ ಸಮಾಜದ ಮುಖ ನೋಡ್ಕೊಂಡೆ ನಿಮ್ ಅಣ್ಣನ ಜೊತೆ ಸಂಸಾರ ಮಾಡ್ತಿರೋದು. ನಮ್ ಅಣ್ಣನ ಏಜ್ ನಿನಗಿಂತ ಜಾಸ್ತಿ ಅಂತ ನಿನಗ ಅನ್ಸಿದ್ರೆ ಅದು ನಿನಗ ಅನ್ನಿಸ್ತಾ ಇರ್ಬೋದು, ನಮ್ಗ ಅಮೆರಿಕನ್ಸ್ಗಲ್ಲ. ಈ ರೀತಿ ನೆಪ ಹೇಳ್ಕೊಂಡು ಸ್ವೇಚ್ಛಾಚಾರ ಮಾಡ್ತಿದ್ರೆ ಅದನ್ನ ಸಂಸಾರ ಅನ್ನಲ್ಲ. ಬೇಕಾದ್ರೆ ನಿಮ್ ಅಣ್ಣನ್ನೇ ಕೇಳು, ನಾನು ಇದೇ ತರ ಮಾಡಿದ್ರೆ ಅವ್ರು ಸುಮ್ನಿರ್ತಾರಾ? ನೀನೇ ಕೇಳು, ತಂಗಿ ಇಷ್ಟ ಮಾಡಿರ್ಬೇಕಾದ್ರೆ ಅಣ್ಣ ಯಾಕಿರ್ಬಾರ್ದು? ಅಣ್ಣನು ಹಾಗೆ ಇರ್ಬೇಕು. ಬೀನಾ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನಾನೇನು ಪಾಪ ಮಾಡ್ಲ ಆತ್ಗೆ? ಕದ್ದು ಮುಚ್ಚಿ ಎಲ್ಲ ಮಾಡಿ ಸಮಾಜದ ಮುಂದೆ ಗರ್ತಿ ತರಾಡಿ ನಾಟಕ ಆಡೋಕ್ ಬರಲ್ಲ ಆತ್ಗೆ? ನಾನ್ ಈಗಿನ ಕಾಲದ ಓದಿರೋಳು, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಎಲ್ಲ ನನಗ್ ಗೊತ್ತಿದೆ. ನಮ್ಗೆ ಹೊಂದಾಣಿಕೆ ಆಗದೇ ಇದ್ದಾಗ ನಾವು ಒಂದ ಕಡೆ ಇರೋಕ್ ಸಾಧ್ಯ ಇಲ್ಲ. ಅಣ್ಣ, ನಾಳೆ ವಾಪಸ್ ಅಮೆರಿಕಾಗ್ ಹೋಗ್ತೀನಿ. ವಿ ವೋಂಟ್ ಸ್ಟೇ ಹಿಯರ್ ಎನಿ ಮೋರ್. ಪ್ರಿಯಾ, ಅತ್ಗೆ ಯಾಕೆ ಈ ರೀತಿ ಆಡ್ತಾ ಇದ್ದಾರೆ? Oh God, what's happening in this house? ಸರ್, ಏನಿದು ಇಷ್ಟೊಂದು ಮಾತ್ರೆಗಳು? ಮಿಸ್ಟರ್ ಸಿಂಗ್, ಬದುಕೋದಕ್ಕೆ ವಿಷಾನು ಕುಡಿಬೇಕಾಗತ್ತೆ. ಆಶ್ಚರ್ಯ ಏನಂದ್ರೆ, ಈ 5 ವರ್ಷದಲ್ಲಿ ಸಂಸಾರದಲ್ಲಿ ಗಂಡು ಹೆಣ್ಣಿನ ನಡುವಿನ ಈ ಸಂಬಂಧ ಏನು ಅಂತಾನೆ ನನಗೆ ಅರ್ಥನೇ ಆಗ್ತಾ ಇಲ್ಲ. ಹೇಗನ್ನಿಸ್ತಾ ಇದೆ ಅಂದ್ರೆ, ಆಘಾತ ಕಾದಿದೆ ಅಂತ. ಸರ್, ಯೋಚನೆ ಮಾಡಬೇಡಿ, ಮನೆಗೆ ಹೋಗಿ ರೆಸ್ಟ್ ಮಾಡಿ. ಎಸ್ ಸರ್. ಓಕೆ, ನೀನಿಲ್ಲೆಲ್ಲ ನೋಡ್ಕೊ ಆಯ್ತಾ? ಡೋಂಟ್ ವರಿ ಸರ್, ನಾನಿದ್ದೀನಲ್ಲ, ನಾನು ನೋಡ್ಕೊಳ್ತೀನಿ. ಥ್ಯಾಂಕ್ ಯು.
ಎಕ್ಸ್ಕ್ಯೂಸ್ ಮೀ ಮಿಸ್, ಐ ಜಸ್ಟ್ ಐ ವಾಂಟೆಡ್ ಟು ನೋ ಕಾರ್. ಎಕ್ಸ್ಕ್ಯೂಸ್ ಮೀ, ಮೇ ಐ ಹೆಲ್ಪ್ ಯು? ಯೆಸ್ ಪ್ಲೀಸ್. ನಾನು ಏನು ಕೇಳಬೇಕು ಅಂತಂದರೆ, ಇಲ್ಲಿ ಬೀನಾ ಚೋಪ್ರಾ ಅಥವಾ ಅಮೃತ್ ಚೋಪ್ರಾ ಹೆಸರಲ್ಲಿ ರೂಮ್ ಬುಕ್ ಆಗಿದೆಯಾ? ನೋ ಸರ್, ದೇರ್ ಈಸ್ ನೋ ಬುಕ್ಕಿಂಗ್ ಇನ್ ಸಚ್ ನೇಮ್. ಎನಿ ಅದರ್ ನೇಮ್, ಬೇರೆ ಹೆಸರು? ವೆಲ್ ಆಕ್ಚುಲಿ ಅದೇನಂದ್ರೆ, ಅಲ್ಲಿ ಕಾರ್ ನೋಡಿದೆ ನಾನು, ಕಾರು, ದಟ್ ಕಾರ್. ಓ, ದಟ್ ಕಾರ್, ರೈಟ್. ಬಟ್ ನೋ, ಪ್ರಾಬಬ್ಲಿ ಮೇ ಬಿ ವಿ ಗಾಟ್ ಅನದರ್ ನೇಮ್. ಬೀನಾ ಹೊರತಾಗಿ ಬೇರೆ ಹೆಸರು ಯಾವ್ದಾದ್ರು ಬೇರೆದು? ವಿ ಗಾಟ್ ದ ಬುಕಿಂಗ್ ಬೈ ಇನ್ ದ ನೇಮ್ ಆಫ್ ಅರ್ಪಿತಾ. ಓ, ಐ ಸಿ. ಯು ಥಿಂಕ್ ಐ ಕ್ಯಾನ್ ನೋ ದ ರೂಮ್ ನಂಬರ್? ಸರ್ಟನ್ಲಿ ಯೆಸ್ ಸರ್, 302. ಥ್ಯಾಂಕ್ ಯು ವೆರಿ ಮಚ್. ಯು ಆರ್ ವೆಲ್ಕಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನೀನ್ ಬಂದ್ಬಿಟ್ಟಿಯಾ? ವೆರಿ ಗುಡ್. ಆ ಯಾರವನು? ಓ, ಅಂದ್ರೆ ನಿಂಗೆಲ್ಲ ಗೊತ್ತಾಗಿದೆ. ಹಾ, ನನಗೆಲ್ಲ ಗೊತ್ತಾಗಿದೆ. ಯಾರವನು? ಗೊತ್ತಾಯ್ತು ಅಂದ್ಮೇಲೆ ಏನಕ್ಕೆ ಕೇಳ್ತಾ ಇದೀಯಾ? ಯಾವ ರೀತಿ ಇಷ್ಟ ದಿನ ನಾನ್ ಸುಮ್ನೆ ಇದ್ನೋ, ಅದೇ ರೀತಿ ಇನ್ಮೇಲ್ ನೀನು ಸುಮ್ನೆ ಇರು. ಯಾರಿಗೂ ಏನು ಗೊತ್ತಾಗಲ್ಲ. ಶಟ್ ಅಪ್ ಬೀನಾ, ಶಟ್ ಅಪ್, ಶಟ್ ಅಪ್. ಯಾಕೆ ನೋವಾಗ್ತಿದ್ಯಾ? ಹೌದು, ತುಂಬಾ ನೋವಾಗ್ತಾ ಇದೆ. ಇದೇ ನೋವು, ಇದೇ ನೋವನ್ನ ಎಷ್ಟೋ ವರ್ಷಗಳಿಂದ ನಾನು ಅನುಭವಿಸ್ತಾ ಇದ್ದೀನಿ. ಯಾವುದು ನನಗ್ ಬೇಕಿದೆಯೋ ಅದನ್ನ ಕೊಟ್ಟಿಲ್ಲ ಅಂದ್ರೆ ಇಷ್ಟು ಗಲಾಟೆ ಯಾಕೆ ಮಾಡ್ತಿದೀಯಾ? ನಂಬಿಕೆ ದ್ರೋಹ, ನಯವಂಚನೆ, ನನ್ನ ನಂಬಿಕೆಗೆ ದ್ರೋಹ ಬಗೆದಿದ್ಯಾ? ನಿನಗೆ ನಾನು ಏನ್ ತಾನೆ ಕೊಟ್ಟಿಲ್ಲ ಹೇಳು? ಆಸ್ತಿ, ಅಂತಸ್ತು, ಗೌರವ, ಸಂಪತ್ತು, ಐಶ್ವರ್ಯ. ಆದ್ರೆ ಹೆಂಡತಿ ತನ್ನ ಗಂಡನಿಂದ ಅಪೇಕ್ಷೆ ಪಡೋದನ್ನ ನಿನ್ ಕೈಲಿ ಕೊಡೋದಕ್ಕಾಗ್ಲಿಲ್ವಲ್ಲ. ಅಂದ್ರೆ ನಿನಗೆ ದೇಹದ ಸುಖಾನೇ ಸರ್ವಸ್ವಾನ? ಎಲ್ಲ ಅಲ್ದೇ ಇದ್ರು ಅದು ಮುಖ್ಯವಾದದ್ದೇ ಅಲ್ವಾ? ನನ್ಗೂನು ಆಸೆಗಳಿರತ್ತೆ ಅಲ್ವಾ? ನಂಗೂ ಕೂಡ ತಾಯಿ ಆಗ್ಬೇಕು ಅಂತ ಆಸೆ ಇದೆ. ಜನ ಸಂತಾನ ಬೆಳೆಸ್ತಾರೆ, ನಾನು ಸಂಸ್ಥಾನ ಬೆಳೆಸಿದ್ದೀನಿ ನಿನಗೋಸ್ಕರ. ಇದನ್ನ ಎಲ್ಲ ಗಂಡನು ಎಲ್ಲ ಹೆಂಡತಿಗೂ ಕೊಡಕ್ಕಾಗಲ್ಲ. ಆದ್ರೆ ಪ್ರತಿ ಗಂಡ ತನ್ನ ಹೆಂಡತಿಗೆ ರಾತ್ರಿ ಕೊಡುವಂತ ಸುಖನ ಅದನ್ನ ನೀನ್ ಕೊಡಕ್ಕಾಗಲ್ವಲ್ಲ. ಬೀನಾ, ನನಗೆ ಬರ್ತಾ ಇರೋ ಕೋಪಕ್ಕೆ ಕತ್ತು ಹೆಚ್ಚಿಗೆ ಸಾಯಿಸ್ಬೇಕು ಅನ್ನಿಸ್ತಿದೆ. ಆದ್ರೆ ನನಗೆ ಮನಸ್ಸೊಪ್ಪಲ್ಲ. ನಿನ್ನ
ಪ್ರೀತಿಸ್ತೀನಿ ಬೀನಾ ಸಿಕ್ಕಾಪಟ್ಟೆ. ನಾನು ನಿನ್ನ ಪ್ರೀತಿಸ್ತಿದ್ದೆ, ಪ್ರೀತಿಸ್ತಿದ್ದೀನಿ, ಮತ್ತೆ ಮುಂದೇನು ಪ್ರೀತಿಸ್ತಾನೆ ಇರ್ತೀನಿ. ಈ ದೌರ್ಬಲ್ಯನ ನೀನು ದುರುಪಯೋಗ ಪಡಿಸ್ಕೋಬೇಕು ಅಂತಿದ್ರೆ ನಿನ್ನ ಈ ಮನೆಯಿಂದ ಮತ್ತೆ ಮನಸ್ಸಿಂದ ಹೊರಗೆ ಬಿಸಾಕ್ಬಿಡ್ತೀನಿ. ಆವಾಗ ನಿನಗೆ ಅರ್ಥ ಆಗತ್ತೆ ಎಲ್ಲಿ ಆಸ್ತಿ ಅಂತಸ್ತು ಇರೋದಿಲ್ವೋ ಅಲ್ಲಿ ಪ್ರೀತಿಗೂ ಏನು ಬೆಲೆ ಇರೋದಿಲ್ಲ ಅಂತ. ಹೊರಟೋಗು. ಇವಾಗ ಏನ್ ಮಾಡೋದು ಬೀನಾ? ನನಗೆ ಒಂಚೂರು ಅರ್ಥ ಆಗ್ತಿಲ್ಲ. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಮೃತ್ ನಿನ್ನ ನೋಡಿಲ್ಲ. ಅವ್ರೇನಾದ್ರೂ ನೋಡ್ಬಿಟ್ರೆ? ನಾನ್ ಬಯಸೋದೆ ಅವಾಗ್ಲೂ ಆಗೋದು. ಹಾಗಾದ್ರೆ ಅವರಿಗೋಸ್ಕರ ನನ್ನನ್ನ ಬಿಟ್ಬಿಡ್ತೀಯಾ? ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ತ್ಯಾಗ ಮಾಡ್ತೀನಿ. ಈ ಹಂತ ತಲುಪೋಕೆ ನಾನು ಎಷ್ಟು ರಾತ್ರಿಗಳನ್ನ ತ್ಯಾಗ ಮಾಡಿದ್ದೀನಿ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು ಅಮೃತ್? ಅಮೃತ್ ಇನ್ನೂ ಮಲಗಿಲ್ವಾ? ಅಮೃತ್, ನಾನ್ ಮಾಡಿದ ತಪ್ಪು ನಂಗ್ ಗೊತ್ತಾಗಿದೆ. ನಾನ್ ನಿಂಗ್ ಮೋಸ ಮಾಡಿದೀನಿ. ನಾನು ಬದುಕಿರ್ಬಾರ್ದು. ನಾನ್ ಸತ್ತು ಹೋಗ್ತೀನಿ. ಬಿನಾ, ಏನ್ ಮಾಡ್ತಿದ್ದೀಯ? ಬಿನಾ, ಬಿಡು ಅಮೃತ್, ನನ್ ಕೈ ಬಿಡು. ನಾನ್ ಸತ್ತು ಹೋಗ್ತೀನಿ. ತಲೆ ಕೆಡಿಯಾ ನಿಂಗೆ? ಬಿಡು, ಬಿಡು, ನನ್ ಮಾತು ಕೇಳು. ಬಿಡು, ಬಿಡು, ಅದನ್ನ ಬಿಡು. ಅಲ್ಲ ಬೀನಾ, ಏನಾಗಿದೆ ನಿಂಗೆ? ಮೊದಲು ತಪ್ಪ್ ಮಾಡ್ತೀಯಾ, ಈಗ ಪ್ರಾಣ ಕಳ್ಕೊಳ್ಳೋ ಮಾತಾಡ್ತಾ ಇದೀಯಾ? ನಾನು ನಿಂಗೆ ಮೋಸ ಮಾಡಿದೀನಿ. ನನ್ನ ಸಾಯಿಸ್ಬಿಡು, ಸಾಯಿಸ್ಬಿಡು, ಮನೆಯಿಂದ ಓಡಿಸ್ಬಿಡು. ನಾನು ಮೋಸ ಮಾಡಿದೀನಿ. ನನ್ನ 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 ಓಡಿಸ್ಬಿಡು ಅಮೃತ್. ನನ್ನ ಓಡಿಸ್ಬಿಡು, ನನ್ನ ಆಚೆ ಹಾಕ್ಬಿಡು, ನನ್ನ ಸಾಯಿಸ್ಬಿಡು. ಏನೆಲ್ಲ ನಡೀತು ಅದನ್ನೆಲ್ಲ ಮರ್ತ್ಬಿಡು. ನಿನಗೆ ತಪ್ಪಕ್ಕೆ ಪಶ್ಚಾತ್ತಾಪ ಆಗಿದೆ ಅಂದ್ರೆ ಅದೇ ನಿನಗೆ ಪ್ರಾಯಶ್ಚಿತ್ತ. ನನ್ನ ಕ್ಷಮಿಸ್ಬಿಡು ಅಮೃತ್, ಪ್ಲೀಸ್. ಅಯ್ಯೋ ಹುಚ್ಚಿ, ನನ್ನಿಂದ ದೊಡ್ಡ ತಪ್ಪಾಯ್ತು. ನಿನ್ನ ಜಾಗ ನನ್ನ ಕಾಲಡಿಲಲ್ಲ, ನನ್ನ ಮನಸ್ಸಲ್ಲಿ. ಆಗಿದ್ದನ್ನೆಲ್ಲ ಇಬ್ಬರು ಮರ್ತ್ ಬಿಡೋಣ. ಮತ್ತೆ ಹಾ, ನಿನಗೆ ಹೇಳೋದನ್ನೇ ಮರ್ತಿದ್ದೆ. ಆಫೀಸ್ ಕೆಲ್ಸದ ಮೇಲೆ ಸ್ವಲ್ಪ ಹೊರಗೆ ಹೋಗ್ಬೇಕಾಗಿದೆ. ಏನು ಹೊರಗೆ ಹೋಗ್ತಿದ್ಯಾ ನೀನು? ಹ್ಮ್, ಹಾಗಾದ್ರೆ ನಾನು ಜೊತೆಗೆ ಬರ್ತೀನಿ. ವಂಡರ್ಫುಲ್, ನಾನು ಈಗಲೇ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ತೀನಿ. ಫ್ಲೈಟ್ ಅಲ್ಲಿ ಯಾಕೆ? ನಾವು ಬೈ ರೋಡ್ ಹೋಗ್ಬೋದಲ್ಲ. ಬೈ ರೋಡ್? ರಿಯಲಿ ವೆರಿ ಗುಡ್, ಎಕ್ಸಲೆಂಟ್ ಐಡಿಯಾ ಐ ಮಸ್ಟ್ ಸೇ. ಓ ಬೀನಾ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ಯಾ? ವೆರಿ ನೈಸ್, ವೆರಿ ಸರ್ಪ್ರೈಸಿಂಗ್. ಓ ಡಾರ್ಲಿಂಗ್, ನೋಡು ಜಾಗ ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ಇಡೀ ಊರು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಯಾಕೆ ಡಾರ್ಲಿಂಗ್, ನಿಂಗೆ ಇಷ್ಟ ಆಗ್ಲಿಲ್ವಾ? ಅಯ್ಯೋ ಇಲ್ಲಿ ನೋಡು ಎಷ್ಟು ದೊಡ್ಡ ಪ್ರಪಾತ ಇದೆ. ಇಲ್ಲಿ ಕೆಳಗಡೆ ಬಿದ್ರೆ ಮೂಳೆ ಕೂಡ ಸಿಗೋದಿಲ್ಲ, ಪೀಸ್ ಪೀಸ್ ಆಗೋಗ್ತಾರೆ. ಅದಕ್ಕೆ ನೀನ್ ಇಲ್ಲಿ ಕರ್ಕೊಂಡ್ ಬಂದಿರೋದು? ನಿನ್ ಮೂಳೆ ಕೂಡ ಯಾರಿಗೂ ಸಿಗ್ಬಾರ್ದು ಅಂತ. ಏನ್ ಹೇಳ್ತಾ ಇದೀಯಾ ನೀನು? ಹಾ
ಬೀನಾ, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ಯಾಕೆ ನನ್ನ ಅರ್ಥ ಮಾಡ್ಕೋತಾ ಇಲ್ಲ? ಯಾಕೆ ಬೀನಾ, ಯಾಕೆ ಹೀಗೆಲ್ಲ ಮಾಡ್ತಾ ಇದೀಯ ನೀನು? ವೈ ವೈ ಅಮೃತ್, ನನ್ನ ಕ್ಷಮಿಸ್ಬಿಡು. ನಿನ್ನ ಇವಾಗ ನಿನ್ನ ಕಾಪಾಡಿದ್ರೆ ನಿನ್ನ ಪ್ರಾಣ ಕೂಡ ತೆಗಿಬಹುದು. ಅಮೃತ್, ನನ್ನ ಕ್ಷಮಿಸ್ಬಿಡು ಪ್ಲೀಸ್. ಬೀನಾ ಬೀನಾ, ನನ್ನ ನಂಬು, ನಾನು ಏನು ಮಾಡೋದಿಲ್ಲ. ಬೀನಾ, ನಿನ್ನ ನಾನು ತುಂಬಾ ಪ್ರೀತಿಸ್ತೀನಿ, ಪ್ರೀತಿಸ್ತೀನಿ, ತುಂಬಾ ಪ್ರೀತಿಸ್ತೀನಿ. ಆದ್ರೆ ಆದ್ರೆ ನಂಗೆ ನಿನ್ ಪ್ರೀತಿ ಅಲ್ಲ, ನಿನ್ನ ಪ್ರಾಣ ಬೇಕು. ಹಾಗನ್ಬೇಡ ಬೀನಾ, ದಯವಿಟ್ಟು ಹಾಗೆಲ್ಲ ಅನ್ಬೇಡ ಪ್ಲೀಸ್. ಐ ಆಮ್ ಸಾರಿ ಅಮೃತ್, ಐ ವಾಂಟ್ ಯು ಟು ಡೈ. I'm sorry Amrit, help you me. Have to please. Die Bina, I'm sorry please. I'm sorry, help me. I'm sorry. I'm sorry Bina. ನನ್ನ ಪ್ರಾಣ ಕಡೆ ಚಿನ್ನ, ನಿನ್ನ ಸ್ಥಾನ ನನ್ನ ಕಾಲಲ್ಲ, ನನ್ನ ಮನಸ್ಸಲ್ಲಿ. ನೀನು ನನ್ನ ಪಂಚ ಪ್ರಾಣ ಬೀನಾ. ಹಲೋ, ಹೇಳಿ ಮಿಸಸ್ ಚೋಪ್ರಾ. ಏನು ಇಲ್ಲ, ಯು ಡೋಂಟ್ ಡೋಂಟ್ ವರಿ, ಐ ವಿಲ್ ಬಿ ದೇರ್ ರೈಟ್ ನೌ. ನಾನು ಬರ್ತಿದ್ದೀನಿ. ಯೆಸ್, ವಿ ಹ್ಯಾವ್ ರೀಚ್ ದ ಲೊಕೇಶನ್. ಸ್ಟಾರ್ಟ್ ದ ಸರ್ಚ್. ಓಕೆ ಸರ್, ಲೆಟ್ಸ್ ಗೋ ಆಫೀಸರ್ಸ್. ಆಫೀಸರ್ಸ್, ಸ್ಟಾರ್ಟ್ ದ ಸರ್ಚ್ ಫ್ರಮ್ ಯುವರ್ ರೈಟ್ ಸೈಡ್. Okay sir, we are going. Come on officers. Search fast. Hurry up. Come on. That side. Start moving towards the jungle. Yes, towards your right. Yes sir. Come on, move. Move fast. Come on. Captain, do one thing. Yep. I want you to take the chopper that way. Okay, okay. Any clues? No sir, no clues at all. It's like finding a needle in a haystack. Go to the other side. This side, check the body. Well done officers. Sir, we have found the body. Good. Captain, take the chopper down. Yes sir. Right over there. Okay. Yes sir, we are landing. I repeat, we are landing. Thank you, Captain. Thank you very much. Officer, place his body in the chopper. Mrs. Bina Chopra, body sikide na bartidivi.
ಐ ಆಮ್ ಸಾರಿ ಮಿಸಸ್ ಚೋಪ್ರಾ, ಬಾಡಿ ಹುಡುಕೋದ್ರಲ್ಲಿ ಲೇಟ್ ಆಗೋಯ್ತು. ಕಾಡು ಪ್ರಾಣಿಗಳು ಬಾಡಿನ ಎಷ್ಟು ತಿಂದು ಹಾಕಿದೆ ಅಂತ ಹೇಳಿದ್ರೆ ಐಡೆಂಟಿಫೈ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನೀವೊಬ್ಬರೇ ಐಡೆಂಟಿಫೈ ಮಾಡಿ ಹೇಳೋಕ್ಕಾಗೋದು ಈ ಬಾಡಿ ಅಮೃತ್ ಚೋಪ್ರಾದ ಅಥವಾ ಇಲ್ಲ ಅಂತ. ಪ್ಲೀಸ್ ಐಡೆಂಟಿಫೈ ಮಾಡಿ, ಪ್ಲೀಸ್ ಪ್ಲೀಸ್. ಓಪನ್ ದ ಬಾಡಿ ಬ್ಯಾಗ್. ಎಸ್ ಸರ್. ಧೈರ್ಯ ತಗೋಬೇಕು. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. Yes, 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 we'll do that. Sure, sure, sure. Let's not miss it. Uh-huh. It'll be very fun. Trust me. Excuse me. Yup. Hello, Harry. I want you to come to my office immediately, please. Naan ninige ond case na investigation ge anta kodbekagide. Please, bega ba. As soon as possible. Don't worry, sir. Naan bartine. Eegle bartine. Okay. Thank you. ನೀವು ವಾಪಸ್ ಅಮೆರಿಕಾ ಹೋಗ್ತಿದ್ದೀರಾ? ಸ್ವಲ್ಪ ದಿನ ಇದ್ದಿದ್ರೆ ಇಲ್ಲಿದ್ದಷ್ಟು ದಿನ ಅಣ್ಣನ ನೆನಪು ಬರ್ತಾ ಇರುತ್ತೆ. ಅದಕ್ಕೆ ಸತ್ತಿರೋದು ಅಣ್ಣ ಅಲ್ಲ, ಅಪ್ಪನೇ ಸತ್ತ ಹಾಗಾಗಿದೆ. ಇವಳನ್ನ ಚೆನ್ನಾಗಿ ನೋಡ್ಕೋ. ಡೋಂಟ್ ವರಿ ಅತ್ತಿಗೆ, ಇವಳನ್ನ ನಾನು ನೋಡ್ಕೋತೀನಿ. ಬಟ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಾವು ನಿಮ್ಮ ಜೊತೆ ಟಚ್ಚಲ್ಲಿ ಇರ್ತೀವಿ. ಟಾಮಿ, ಈಗ ನೀನು ಕೂಡ ನಿಮ್ಮ ಓನರ್ ಹತ್ರ ಹೋಗ್ಬೇಕು. ಹೇಗಿಲಿ ಮರಿ, ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ. ಯಾಕೆ ಅಂತ ಗೊತ್ತಾ? ಯಾಕಂದ್ರೆ ಇವತ್ತು ಶಾಶ್ವತವಾಗಿ ನಾನು ಸ್ವತಂತ್ರಳಾಗಿದ್ದೀನಿ. ನೀನು ಕೂಡ ನಂತರನೇ ಶಾಶ್ವತ ಈ ಪಂಜರದಿಂದ ಬಿಡುಗಡೆ ಆಗಕ್ಕೆ ಇಷ್ಟಪಡ್ತೀಯಾ? ಹ್ಮ್, ಬಿಡುಗಡೆ ಆಗ್ತೀಯಾ? ಹೋಗು ಗಿಳಿಮರಿ, ಮತ್ತೆ ಈ ಪಂಜರಕ್ಕೆ ಯಾವತ್ತೂ ಸೇರ್ಬೇಡ. ಇವತ್ತಿಂದ ನೀನು ಫ್ರೀ ಈ ಮುಕ್ತ ಆಕಾಶದಲ್ಲಿ. ಹೋಗ್ತೀಯಾ? ಹೋಗು ಹೋಗು ಹಾರು, ಹೋಗು ಹೋಗು. ನಿನ್ನ ಫ್ರೀ ಮಾಡಿದ್ದೀನಿ. ಹೋಗು 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 ಹೋಗು. ಜಾಣ ಅಲ್ವಾ ರಾಜ್? ನೀನ್ ಬರ್ತಿದ್ಯಾ ಅಲ್ವಾ? ಐ ಆಮ್ ವೇಟಿಂಗ್ ಫಾರ್ ಯು ರಾಜ್.
ಒಳಗ್ಲೇ ನಿಂತಿರ್ತೀಯೋ ಇಲ್ಲ ಒಳಗ್ ಬರ್ತೀಯೋ? ಏ ಏ ಮಿಸ್ಟರ್, ಏನ್ ಒಳಗ್ ನುಗ್ತಾ ಇದೀಯಾ? ಯಾರ್ ಯಾರ್ ನೀನು? Who are you? ನಾನ್ ಯಾರ? ಅಮೃತ್. ಇಲ್ಲ, ನೀನ್ ಅಮೃತ್ ಅಲ್ಲ. ಏನಾಯ್ತು ನಿಂಗೆ? ಮೊದ್ಲಿನ ಥರ ನಿನಗೆ ಆಘಾತ ಆಗ್ತಾ ಇದೆಯಾ? ನೀನ್ ಅಮೃತ್ ಆಗಕ್ ಹೇಗ್ ಸಾಧ್ಯ? ನಾನ್ ಅಮೃತ್ ಅಲ್ಲ ಅಂದ್ರೆ ಮತ್ತಿನ್ ಯಾರು? ಅಮೃತ್ 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 ಸತ್ತು ಹೋಗಿದ್ದಾನೆ. ಗಂಡ ಬದುಕಿದ್ದಾಗ್ಲೇ ಸತ್ತ ಅಂತ ಹೇಳ್ತಾರೋ ಹೆಂಡತಿ ನೀನೇ ಇರ್ಬೇಕು. ಇಟ್ ಇಸ್ ಜಸ್ಟ್ ಇಂಪಾಸಿಬಲ್. ನೀನ್ ಅಮೃತ್ ಆಗಕ್ ಸಾಧ್ಯ ಇಲ್ಲ. ನೀನ್ ಅಮೃತ್ ಅಲ್ಲ, ಖಂಡಿತ ಅಲ್ಲ. ಬೀನಾ, ಓ ಬೀನಾ, ಬಾ ನನ್ ಹತ್ರ ಬಾ. ಅಲ್ಲೇ ನಿಂತ್ಕೋ. ಬೇಡ, ನನ್ ಹತ್ರ ಬರ್ಬೇಡ. ಗಮನ ಕೊಟ್ ನೋಡು, ನನ್ನ ಗುರುತಿಸು, ನನ್ನ ಫೀಲ್ ಮಾಡು. ನೀನು 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 ಅಮೃತ್ ಅಲ್ಲ. ಅಮೃತ್ ಅಮೃತ್ ಅವನ್ ಸತ್ತು ಹೋಗಿದ್ದಾನೆ. ನನ್ ಹತ್ರ ಬರ್ಬೇಡ, ನಿಂತ್ಕೋ. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅಲ್ಲ, ನಾನು ಬಿಸ್ನೆಸ್ ಮೀಟಿಂಗ್ಗೆ ಅಂತ ಹೋಗಿದ್ದೆ, ಮತ್ತೆ ಪ್ಲೇನಲ್ಲಿ ಹೋದೆ, ಪ್ಲೇನಲ್ಲಿ ಬಂದೆ. ಇಲ್ಲಿ ನೋಡು, 2 tickets. ಇದೆಲ್ಲ ಸುಳ್ಳು. ಅಮೃತ್ ಫ್ಲೈಟ್ ಅಲ್ಲಲ್ಲ, ನನ್ ಜೊತೆ ಕಾರಲ್ಲಿ ಬಂದಿದ್ದು. ಹಾ, ನಿಜವಾಗ್ಲು ನಿನ್ ಜೊತೆ ಕಾರಲ್ಲಿ ಹೋಗಿದ್ದೆ ಬರೀ ಏರ್ಪೋರ್ಟ್ವರೆಗೂ. ಆಮೇಲೆ ನಾನು ಫ್ಲೈಟಲ್ಲಿ ಒಬ್ಬನೇ ಹೋದೆ, ಒಬ್ಬನೇ ಬಂದೆ, ಬಿಸ್ನೆಸ್ ಟ್ರಿಪ್ ಮುಗಿಸ್ಕೊಂಡು. ನಿಂಗೆ ನಂಬಿಕೆ ಬರ್ತಾ ಇಲ್ವಾ? ಇರು, ನನ್ನ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಮಾತಾಡು. ತಗೋ, ಟೇಕ್ ಇಟ್. ಹೇ ಅಮೃತ್, ಹೌ ಆರ್ ಯು? ದ ಡೀಲ್ ವಾಸ್ ವೆರಿ ಸಕ್ಸಸ್ಫುಲ್. ಅದಕ್ಕೇನೆ ಕರ್ಕೊಂಡು ಬಂದಿಲ್ಲ ನೀನು? ನನಗೆ ತುಂಬಾ ಬೇಜಾರಾಯ್ತು. ನೀನು ಅದಕ್ಕೇನೋ ಕರ್ಕೊಂಡು ಬಂದಿದ್ರೆ ಇನ್ನೂ ಸ್ವಲ್ಪ ದಿನ ಇರ್ತಿದ್ದೆ, ಡೀಲ್ ಮುಗಿಸ್ಕೊಂಡು ಈಗ ಹೋಗ್ತಿರ್ಲಿಲ್ಲ. ನಂಗೆ ಗೊತ್ತು ಅದಕ್ಕೇನ ನೀನು ತುಂಬಾ ಪ್ರೀತಿಸ್ತೀಯ ಅಂತ. ಹಲೋ, ಕೇಳಿಸ್ತಿದ್ಯಾ? ಹಲೋ ಹಲೋ, ಕೇಳಿಸ್ತಿದ್ಯಾ ಅಮೃತ್? ಹಲೋ ಹಲೋ. ಇವಾಗ ನಂಬಿಕೆ ಬಂತ? ನೀನು 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 ಅಮೃತ್ ಅಲ್ಲ, ನೀನು ಅವನ ತರ ಕಾಣ್ತೀಯ ಅಷ್ಟೇ. ನಾನು ನಾನು ಪೊಲೀಸಿಗೆ ಫೋನ್ ಮಾಡ್ತೀನಿ. ಪ್ಲೀಸ್ ಪ್ಲೀಸ್, ದಯವಿಟ್ಟು ಅರ್ಥ ಮಾಡ್ಕೋ, ನನ್ನ ತಪ್ಪು ತಿಳ್ಕೋಬೇಡ. ನಾನು ನಿನ್ನ ಗಂಡ ಅಮೃತ್. ಅಮೃತ್, ಹಲೋ ಹಲೋ, ಪೊಲೀಸ್ ಸ್ಟೇಷನ್. ನನ್ನ ಪ್ರಾಣ ಅಪಾಯದಲ್ಲಿದೆ. ನಮ್ಮ ಮನೆಗೆ ನನ್ನ ಗಂಡ ತರ ಕಾಣೋನು ಯಾರೋ ಬಂದಿದ್ದಾನೆ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಬೀನಾ, ಸತ್ಯ ನೀನು ಬಂದಿಯಲ್ಲ, ಇಲ್ಲಿ ನೋಡು. ಹಲೋ ರಾಜ್, ಹೇಗಿದ್ದೀಯಾ? ಯಾರು ಇವನು? ಇವನು ಸತ್ತಿದ್ನಲ್ಲ ರಾಜ್. ರಾಜ್, ಇವನು ಇವನು ಅಮೃತ ಅಂತ ಹೇಳ್ತಿದ್ದಾನೆ. ಇವನು ನೋಡಕ್ ಹಾಕ್ ಕಾಣ್ತಿದ್ದಾನೆ, ಬಲವಂತವಾಗಿ ಮನೇಲಿ ನುಗ್ಗಿದ್ದಾನೆ. ಹೇಗಾದ್ರೂ ಮಾಡಿ ಅವ್ನು ಹೊರಗೆ ಹಾಕು ಪ್ಲೀಸ್. ಮಾಡ್ತೀನಿ. ಒಬ್ಬ ಮಾಮೂಲಿ ಡ್ರೈವರ್, ಸಂಬಳ ಕೊಡೋ ಮಾಲೀಕನ ಮೇಲೆ ಕೈ ಮಾಡ್ತೀಯ ಬಾಸ್ಟರ್ಡ್. ಮಿಸಸ್ ಬೀನಾ ಚೋಪ್ರಾ. ಇನ್ಸ್ಪೆಕ್ಟರ್, ಪ್ಲೀಸ್ ಬೇಗ ಬನ್ನಿ, ಬೇಗ ಬನ್ನಿ ನೋಡಿ. ಹಲೋ ಆಫೀಸರ್. ಮಿಸ್ಟರ್ ಚೋಪ್ರಾ, ನೀನಾ? ಹೌದು ನಾನೇ. ಐ ಕಾಂಟ್ ಬಿಲೀವ್ ದಿಸ್. ನೀನು ನೀನು ಬದುಕಿದ್ಯಾ? ನಾನು ಯಾವಾಗ ಸತ್ತಿದ್ದೆ ಆಫೀಸರ್? ಇನ್ಸ್ಪೆಕ್ಟರ್ ಪ್ಲೀಸ್ ಪ್ಲೀಸ್, ಇವನ್ನ ಅರೆಸ್ಟ್ ಮಾಡಿ. ಇವನು ಇವನು ಅಮೃತ್ ಅಲ್ಲ, ಇವನ್ ಡೂಪ್ಲಿಕೇಟ್. ಇಸ್ ಎ ಬ್ಲಡಿ ಇಂಪೋಸ್ಟರ್. ಪ್ಲೀಸ್ ಜಸ್ಟ್ ಎ ಮೊಮೆಂಟ್, ಜಸ್ಟ್ ಎ ಮೊಮೆಂಟ್, ಜಸ್ಟ್ ಎ ಮೊಮೆಂಟ್. ಈ ವಿಷಯದಲ್ಲಿ ದುಡುಕಿ ಕೆಲಸ ಮಾಡಬಾರ್ದು. ಏ ಮಿಸ್ಟರ್, ಯಾರ್ ನೀನು? ಅಲ್ಲ ಆಫೀಸರ್, ನಾನು ಅನ್ಕೊಂಡಿದ್ದೆ ತಲೆ ಕೆಟ್ಟಿರೋದು ನನ್ನ ಹೆಂಡತಿಗೆ ಮಾತ್ರ ಅಂತ, ಆದ್ರೆ ಇಲ್ಲಿ ನೋಡಿದ್ರೆ ಎಲ್ರಿಗೂ ತಲೆ ಕೆಟ್ಟಿದೆ. ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ತೋರಿಸ್ತೀನಿ ಯಾರಿಗೆ ತಲೆ ಕೆಟ್ಟಿದೆ ತಲೆ ಕೆಟ್ಟಿಲ್ಲ ಅಂತ. ಯಾವ ಅಪರಾಧಕ್ಕೆ? ಅದನ್ನೆಲ್ಲ ನಿಮ್ಗೆ ಪೊಲೀಸ್ ಸ್ಟೇಷನಲ್ಲೇ ಹೇಳ್ತೀನಿ ಬನ್ನಿ. ಈಗ ಇಂಟ್ರೋಗೇಷನ್ಗೆ ಅಂತ ಕರ್ಕೊಂಡು ಹೋಗ್ತೀನಿ. ಅರೆಸ್ಟ್ ಹಿಮ್. ಬೀನಾ, ನಾನು ಹೀಗೆ ಹೋಗಿ ಹೀಗೆ ವಾಪಸ್ ಬಂದ್ಬಿಡ್ತೀನಿ. ಡೋಂಟ್ ವರಿ ಬೀನಾ,
ಪೊಲೀಸ್ ನೋಡ್ಕೋತಾರೆ. ಇಲ್ಲ, ಇದ್ ಸಾಧ್ಯ ಇಲ್ಲ. He can't come back. ಅವನ್ ಸತ್ ಹೋಗಿದ್ದಾನೆ. ನೀನೆ 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 ನೋಡಿದ್ದೆ ಅಲ್ವಾ? ಅವನ್ ಸತ್ ಹೋಗಿದ್ದಾನೆ. ನೀನ್ ನೋಡಿದ್ದೆ ಅಲ್ವಾ? ಅವನ್ ಸತ್ ಹೋಗಿದ್ದಾನೆ. ಆಫ್ ಕೋರ್ಸ್ ಅವನ್ ಸತ್ತಿದ್ದಾನೆ. ವಾಪಸ್ ಬರೋಕೆ ಸಾಧ್ಯನೇ ಇಲ್ಲ. ಅವನು ಶಾಶ್ವತವಾಗಿ ಸತ್ತಿದ್ದಾನೆ. ಆಫೀಸರ್, ಇವಾಗ ನಂಬಿಕೆ ಬಂತು ಅಲ್ವಾ? ಇದು ಅರ್ಥ ಆಗೋವರೆಗೂ ಅವ್ರ ಪ್ರಕಾರ ನೀವು ಜೀವಂತವಾಗಿಲ್ಲ. ಆಫೀಸರ್, ಮತ್ತೆ ಈ ಡೇಂಜರಸ್ ವ್ಯಕ್ತಿನ ನಮ್ಮನೆ ಕರ್ಕೊಂಡ್ ಬಂದಿದ್ದೀರಾ? ಇವ್ರ ಬಗ್ಗೆ ಹಾಗೆಲ್ಲ ಹೇಳ್ಬೇಡಿ. ನನ್ ಕೆಲ್ಸ ನೀವ್ ಹೇಳ್ಕೊಡೋದ್ ಬೇಕಾಗಿಲ್ಲ. ನಾವು ಎಲ್ಲ ವಿಚಾರಿಸ್ಕೊಂಡಿದೀವಿ. ಇವರು ಅಮೃತ್ ಚೋಪ್ರಾನೇ. ಇಲ್ಲ ಆಫೀಸರ್, ಇದ್ ಹೇಗ್ ಸಾಧ್ಯ? ನೀವೇ ಹೇಳಿ. ನೀವೇ ತಾನೇ ಅವ್ರ ಡೆಡ್ ಬಾಡಿ ನೋಡಿದ್ದು? ನೀವೇ ತಾನೇ ಅವ್ರ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದು? ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್? ಬೀನಾ, ಏನಾಗಿದೆ ನಿನಗೆ? ತಲೆಗಿಲೆ ಕೆಟ್ಟಿದ್ಯಾ ಏನು? ನೋಡು, ಮೊದಲನೇ ಸಲ ನಾನು ನಿನಗೋಸ್ಕರ ಇಷ್ಟ ಅವಮಾನ ಸಹಿಸಿದ್ದೀನಿ. ಮೊದಲನೇ ಸಲ ಪೊಲೀಸ್ ಸ್ಟೇಷನ್ ದರ್ಶನ ಕೂಡ ಮಾಡಿಬಿಟ್ಟೆ. ರಾಜ್, ನೀನಾದರೂ ಹೇಳು, ನಿನ್ನ ಮಾತು ಕೇಳ್ತಾಳೆ. ಹಾ, ಯು ಆರ್ ಅನ್ ಇಂಟೆಲಿಜೆಂಟ್ ಮ್ಯಾನ್, ಯು ಕ್ಯಾನ್ ಡೂ ಇಟ್. ಇವಳಿಗೆ ಅರ್ಥ ಮಾಡಿಸು ನಾನು ಯಾರು ಅಂತ. ಆದರೆ ನೀನ್ ಯಾರು? ನಿನ್ನ ಬಾಸ್. ಅಷ್ಟು ಗೊತ್ತಿಲ್ವಾ? ಮರ್ತೋಯ್ತಾ? ನೆನ್ಪಿದೆಯಾ? ಅವತ್ತು ತುಂಬಾ ತಡ ಆಗಿತ್ತು, ಡಿನ್ನರಿಂದ ವಾಪಸ್ ಬರ್ತಾ ಇದ್ವಿ. ದಾರಿಲ್ ಬರ್ತಾ ನಿನ್ಗೆ ಹೇಳಿದ್ದೆ, ತುಂಬಾ ತಡ ಆಗಿದೆ, ಇವತ್ ರಾತ್ರಿ ನಮ್ಮನೇಲೆ ಉಳ್ಕೋ. ಹಾಗಂದಾಗ ನೀನು ನಮ್ಮನ್ಲೇ ಉಳ್ಕೊಂಡೆ. ಅವಾಗಿಂದ ನೀನು ಇಲ್ಲೇ ಉಳ್ಕೊಂಡಿದೀಯ. ನಾನು 8 ದಿನ ಹೋದೆ ಅಂತ ನೀವಿಬ್ರು ನನ್ನ ಮರ್ತೇ ಬಿಟ್ಟಿದ್ದೀರಾ. ಯು ಹ್ಯಾವ್ ಕಂಪ್ಲೀಟ್ಲಿ ಫರ್ಗಾಟನ್ ಮೀ. ಇವರು ಮೇಡಮ್ ಜೊತೆ ಹೋದಾಗ ನಾನೇ ಗಾಡಿ ಓಡಿಸ್ತಾ ಇದ್ದೆ. ಸರ್ ಸುತ್ತಾಡಕ್ಕೆ ಅಂತ ಹೋದಾಗ ಅಲ್ಲಿ ಕಾಲ್ ಜಾರ್ ಬಿದ್ಬಿಟ್ರು. ಆಮೇಲೆ ಅದು ನಾನ್ ಸತ್ ಹೋಗ್ಬಿಟ್ಟೆ. ಇದನ್ನೇ ಅಲ್ವಾ ನೀನ್ ಹೇಳ್ಬೇಕು ಅನ್ಕೊಂಡಿದ್ದು? ಅಯ್ಯೋ ದಡ್ಡ, ನಿಮ್ ಜೊತೆಗ್ ಬಂದಿದ್ದೆ ಹೌದು, ಆದ್ರೆ ಏರ್ಪೋರ್ಟ್ ಹೋದೆ. ಅಲ್ಲಿಂದ ಪ್ಲೇನ್ ಅಲ್ಲಿ ಒಬ್ನೇ ಹೋದೆ, ಪ್ಲೇನ್ ಅಲ್ಲಿ ವಾಪಸ್ ಒಬ್ನೇ ಬಂದೆ. ವಾಟ್ ಈಸ್ ದ ಕನ್ಫ್ಯೂಷನ್ ಮೈ ಡಿಯರ್ ಬಾಯ್? ಹಿ ಇಸ್ ವೆರಿ ಸ್ಮಾರ್ಟ್ ಆಫೀಸರ್. ಮೊದ್ಲು ನಮಗ್ ಸಂಬಂಧಪಟ್ಟಿದ್ದೆಲ್ಲ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದಾನೆ. ಮತ್ತೀಗ ಈಗ ನಮ್ಗೆ ಮೋಸ ಮಾಡಕ್ಕೆ ಅಂತ ಇಲ್ಲಿಗೆ ಬಂದಿದ್ದಾನೆ. ನೋಡಿ, ಆದಷ್ಟು ಬೇಗ ಇವನ್ನ ಜೈಲಿಗೆ ಕರ್ಕೊಂಡು ಹೋಗಿ. ಟೇಕ್ ಹಿಮ್ ಅವೇ. ನನ್ನ ಹತ್ರ ಇವ್ರ ವಿರುದ್ಧ ಸಾಕ್ಷಿ ಇಲ್ಲ ಬಿನಾ ಚೋಪ್ರಾ, ಹಾಗಾಗಿ ಅರೆಸ್ಟ್ ಮಾಡಕ್ಕೂ ಆಗಲ್ಲ, ಜೈಲಿಗೆ ಹಾಕಕ್ಕೂ ಆಗಲ್ಲ. ಟಚ್ ಇಟ್. ಆರ್ ಯು ಲುಕಿಂಗ್ ಅಟ್ ದಟ್ ಕಾರ್ನರ್? ಲೆಟ್ಸ್ ಡಿಪ್ಲಾಯ್ 2 ಕಾಪ್ಸ್ ಓವರ್ ದೇರ್ ಅಂಡ್ ಒನ್ ಬ್ಯಾರಿಕೇಡ್. ಈ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾನೆ ಅಂತ ಹೇಳಿದ್ರು? ಜಸ್ಟ್ ಎ ಮೊಮೆಂಟ್ ಮಿಸ್ಸಸ್ ಬಿನಾ ಚೋಪ್ರಾ. ನಮಗ್ ಸಿಕ್ಕಿರೋ ಆಧಾರಗಳ ಮೇಲೆ ಅವ್ರು ನಿಮ್ ಗಂಡ ಅಲ್ಲ ಅಂತ ಹೇಳೋಕಾಗಲ್ಲ. ಅಯ್ಯೋ, ಈ ವ್ಯಕ್ತಿ ನನ್ ಗಂಡ ಅಲ್ಲ ಅಂತ ಹೇಳಿದ್ರು ನೀವ್ ಯಾಕೆ ನನ್ ಮಾತು ನಂಬ್ತಿಲ್ಲ? ಒಂದ್ ನಿಮಿಷ ಇರಿ, ನಾನು ಒಪ್ಪೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಮಿಸಸ್ ಬಿನಾ ಚೋಪ್ರಾ. ಇದು ಕಾನೂನಿಗೆ ಬಿಟ್ಟಿದ್ದು. ಕಾನೂನಿಗೆ ಸಾಕ್ಷಿ ಬೇಕು. ನಿಮ್ ಹತ್ರ ಸಾಕ್ಷಿ ಇದೆಯಾ? ನಾವು ತುಂಬಾ ಗಮನ ಕೊಟ್ಟು ಕೆಲಸ ಮಾಡ್ಬೇಕಾಗತ್ತೆ. ಮತ್ತೆ ನಿಮ್ ಹಸ್ಬೆಂಡ್ ಹ್ಯಾಬಿಟ್ಸ್ ಬಗ್ಗೆ ನಿಮಗ್ ಗೊತ್ತಿರತ್ತಲ್ವಾ? ಆಕ್ಚುಲಿ ರಾತ್ರಿ ಮಲಗಕ್ ಮುಂಚೆ ಡ್ರಿಂಕ್ಸ್ ಮಾಡೋ ಕೆಟ್ಟ ಅಭ್ಯಾಸ ಇದೆ. ಹಾಗಿದ್ರೆ ನಿಮಗ್ ಗೊತ್ತಿರ್ಬೇಕಲ್ವಾ ಅವ್ರು ಕುಡಿಯೋ ಬ್ರ್ಯಾಂಡ್ ಯಾವ್ದಂತ? ನಿನಗೆ ಇದು ಮರ್ತ ಹೋಯ್ತಾ? ನನ್ನ ಬ್ರ್ಯಾಂಡ್ ಇದಲ್ಲ ಅಂತ. ಯುನೋ ನಾನು ಯಾವ ಬ್ರ್ಯಾಂಡ್ ಕುಡಿತೀನಿ ಅಂತ? ಇದಲ್ಲ. ಐ'ಮ್ ಸಾರಿ. Thank you.
ನೀಟ್. ಸಾಕು, ಕುಡಿಯೋದ್ ನಿಲ್ಸು. ಇನ್ನು ಎಷ್ಟು ಕುಡಿತೀಯಾ ನೀನು? ನನ್ನ ಹೆಂಡತಿ ಆಗಿದ್ದಿದ್ರೆ ನಾನ್ ಕುಡಿಯೋದನ್ನ ತಡೀತಾ ಇರ್ಲಿಲ್ಲ. ಹೌದಾ? ಯಾವತ್ತೂ ತಡೆದಿಲ್ಲ. ಮತ್ತೇನ್ ಮಾಡ್ತಿದ್ದೆ? ನಾನು ಯಾವಾಗಾದ್ರೂ ಡ್ರಿಂಕ್ಸ್ ತಗೊಂಡಾಗೆಲ್ಲ ಅಲ್ಲೇ ಮಂಚದ ಮೇಲೆ ಮಲ್ಕೊಂಡು ನಾನು ನೋಡ್ತಾ ಇದ್ದೆ. ಆದ್ರೆ ಇವತ್ತು ನಾನೇ ನಿಂಗೆ ಕೊಡಿಸ್ತೀನಿ. ರಿಯಲಿ? ಥ್ಯಾಂಕ್ ಯು. ಗುಡ್ ಮಿಸಸ್ ಚೋಪ್ರಾ, ಇನ್ನು ಸತ್ಯ ಹೊರಗೆ ಬರೋದ್ರಲ್ಲಿ ಸಮಯ ತಗೊಳ್ಳಲ್ಲ. ಟೇಕ್ ದಿಸ್ ಟು ದ ಲ್ಯಾಬ್ ಫಾರ್ ಫಿಂಗರ್ ಪ್ರಿಂಟ್ಸ್ ಟೆಸ್ಟ್. ಎಸ್ ಸರ್. ಏನ್ ಮಾಡ್ತಿರೋ, ಬೇಗ ಮಾಡಿ ಆಫೀಸರ್. ಆ ವ್ಯಕ್ತಿ ಮನೆಗೆ ಬಂದಾಗಿಂದ ನಾನು ಪ್ರತಿ ಕ್ಷಣ ಹೆದರ್ಕೊಂಡು ಬದುಕಿದ್ದೀನಿ. ಯಾವಾಗ ನನಗೇನ್ ಮಾಡ್ತಾನೋ ಗೊತ್ತಿಲ್ಲ. ನನ್ನ ಲೆಕ್ಕಾಚಾರದ ಪ್ರಕಾರ ಆ ವ್ಯಕ್ತಿ ನಿಮಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ. ಯಾಕಂದ್ರೆ ಅವನು ಚಿಕ್ಕ ತಪ್ಪು ಮಾಡಿದ್ರು ಅವನು ಖಂಡಿತವಾಗಲು ಕಂಬಿ ಎಣಿಸ್ಬೇಕಾಗತ್ತೆ. ಅವನ್ ತಪ್ಪು ಮಾಡ್ತಾನೋ ಮಾಡಲ್ವೋ, ಆದ್ರೆ ನೀವು ಅವನ್ನ ಗುರುತಿಸೋದ್ರಲ್ಲಿ ತಪ್ಪು ಮಾಡ್ತಾ ಇದ್ದೀರಾ. ನಾವು ತಪ್ಪು ಮಾಡ್ತಲ್ಲ ಮಿಸಸ್ ಚೋಪ್ರಾ, ಸಾಕ್ಷಿಗಾಗಿ ಕಾಯ್ತಾ ಇದ್ದೀವಿ. ಈಗ ಆ ಗ್ಲಾಸಿಂದ, ಫಿಂಗರ್ ಪ್ರಿಂಟ್ಸ್ ಇಂದ ನಮಗೆ ಗೊತ್ತಾಗತ್ತೆ ಆ ವ್ಯಕ್ತಿ ನಿಮ್ಮ ಗಂಡನ ಅಥವಾ ಇಲ್ವಾ ಅಂತ. ಅವನು ಮೋಸಗಾರನೇ ಆಗಿದ್ರೆ ಕಾನೂನು ಅವನಿಗೆ ಹೇಗೆ ಶಿಕ್ಷೆ ಕೊಡುತ್ತೆ ಅಂದ್ರೆ, ಮುಂದೆ ಯಾವತ್ತೂ ಈ ರೀತಿ ದ್ರೋಹನ ಮಾಡೋದಕ್ಕೆ ಧೈರ್ಯ ತಗೊಳ್ಳಲ್ಲ. ದಟ್ಸ್ ಇಟ್. ಮಿಸ್ಟರ್ ಸಿಂಗ್, ಇದರಲ್ಲಿ ಚೆಕ್ ಇದೆ, ರಾಜ್ಗೆ ಹೇಳು ಕ್ಯಾಶ್ ಮಾಡಿಸ್ಕೊಂಬರಕ್ಕೆ. ಹೌದು ಬೀನಾ, ಹೌದು. ನಾನು ಹೇಳ್ತಿರೋದೆಲ್ಲ ಸತ್ಯ, ನಿಜವಾಗ್ಲೂ ಸತ್ಯ. ಇಲ್ಲ ಇಲ್ಲ, ಇದು ಸಾಧ್ಯ ಇಲ್ಲ. ಇದು ಹೇಗ್ ಸಾಧ್ಯ? ನನ್ ಮಾತ್ ನಂಬು ಬೀನಾ, ನಾನು ಹೇಳ್ತಿರೋ ಸತ್ಯ. ಚೆಕ್ ತಗೊಂಡ್ ನಾನೇ ಹೋಗಿದ್ದೆ, ಮ್ಯಾನೇಜರ್ ಸಿಗ್ನೇಚರ್ ನ ಚೆಕ್ ಮಾಡಿ ಆಮೇಲೆ ಚೆಕ್ ಕ್ಯಾಶ್ ಆಗಿದ್ದು. ಸಿಗ್ನೇಚರ್ ಒರಿಜಿನಲ್ ಇಲ್ಲ ಅಂದ್ರೆ ವಿತ್ಡ್ರಾ ಮಾಡಕ್ ಆಗಲ್ಲ. ನಾವೇನೋ ತಪ್ಪು ಮಾಡಿದೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ನಮ್ಮಿಂದ ಸತ್ತಿರೋದು ಅಮೃತ್ ಅಲ್ಲ, ಬೇರೆ ಯಾರೋ ಸತ್ತಿದ್ದಾರೆ. ಏನ್ ಹೇಳ್ತಿದ್ಯಾ ನೀನು, ನಂಗ್ ಭಯ ಪಡಿಸ್ತಿದ್ಯಾ? ಹಲೋ ಮಿಸಸ್ ಬೀನಾ ಚೋಪ್ರಾ, ನೀವು ನೀವ್ಯಾವಾಗ ಬಂದ್ರಿ ಆಫೀಸರ್? ಈಗ ತಾನೇ ಬಂದೆ. ಮಿಸಸ್ ಬೀನಾ ಚೋಪ್ರಾ, ನನಗೆ ಡೌಟ್ ಆಗ್ತಾ ಇದೆ ನಿಮ್ ಹಸ್ಬೆಂಡ್. ಡೌಟ್ ಅಲ್ಲ ಆಫೀಸರ್, ಶೋರ್ ಆಗಿ ಹೇಳಿ, ಕಾನ್ಫಿಡೆಂಟ್ ಆಗಿ ಹೇಳಿ, ಆ ವ್ಯಕ್ತಿ ಅಮೃತ್ ಅಲ್ಲ ಅಂತ. ಆದ್ರೆ ಗ್ಲಾಸ್ ಮೇಲೆ ಸಿಕ್ಕಿರೋ ಫಿಂಗರ್ ಪ್ರಿಂಟ್ಸ್ ಅದು ಬೇರೆ ಅಲ್ವಾ? ಇದೇ ಸತ್ಯ. ಅದನ್ನೇ ನಿಮಗ್ ಹೇಳೋದಕ್ ಬಂದಿರೋದು. ನಿಮ್ಮ ಹಸ್ಬೆಂಡ್ ನ ಫಿಂಗರ್ ಪ್ರಿಂಟ್ಸ್ ಮತ್ತೆ ಆ ಗ್ಲಾಸ್ ಮೇಲೆ ಸಿಕ್ಕಿರೋಂತ ಫಿಂಗರ್ ಪ್ರಿಂಟ್ಸ್ ಎರಡು ಸೇಮ್ ಆಗಿವೆ. ಸಿಂಪಲ್, ಸಿಗ್ನೇಚರ್ಸ್ ಮ್ಯಾಚ್ ಆಗ್ತಾ ಇದೆ. ಅದೇನೇ ಇರ್ಲಿ, ಹ್ಯಾಬಿಟ್ಸ್ ಕೂಡ ಮ್ಯಾಚ್ ಆಗ್ತಾ ಇದೆ. ಗುಡ್ ಮಾರ್ನಿಂಗ್ ಮೇಡಮ್. ಏನ್ ವಿಷಯ ಕರೆದಿದ್ದೀರಾ ಮೇಡಮ್? ಹೌದು ವಕೀಲ್ರೆ, ನಿಮ್ಮನ್ನ ಇವತ್ ಯಾಕೆ ಕರೆಸಿದ್ದು ಅಂದ್ರೆ, ಆದಷ್ಟು ಬೇಗ ಎಲ್ಲ ಪ್ರಾಪರ್ಟಿಗಳನ್ನು ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸಿ ಇಮಿಡಿಯೇಟ್ಲಿ. ಬೇಡ 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 ಮಿಸಸ್ ಚೋಪ್ರಾ, ನೀವು ತಪ್ಪು ಮಾಡ್ತಿದ್ದೀರಾ. ನೀವು ಯಾಕೆ ಬಂದ್ರಿ? ಹೌದು, ನಾನೇ ನಿಮ್ಮ ಹಸ್ಬೆಂಡ್ನ ನೋಡಕ್ ಬಂದಿದ್ದೀನಿ. ಆಫೀಸರ್, ನಾನು ನಿಮಗೆ ಹೇಳ್ದೆ ಅಲ್ವಾ ಅವ್ನು ನನ್ನ ಗಂಡ ಅಲ್ಲ ಅಂತ? ಅದನ್ನ ನೀವು ಹೇಳ್ತಿದ್ದೀರಾ, ಆದರೆ ಸಿಕ್ಕಿರೋ ಸಾಕ್ಷಿಗಳನ್ನು ನೋಡಿದ್ರೆ ಇವನೇ ನಿಮ್ಮ ಗಂಡ ಅಂತ ಅನ್ನಿಸ್ತಾ ಇದೆ. ಮತ್ತೆ ಎಲ್ಲಿಯವರೆಗೂ ಅವನು ಬದುಕಿದಾನೋ ಆಸ್ತಿ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗಲ್ಲ. ಸರಿ ಅಲ್ವಾ ವಕೀಲ್ರೆ? ನೀವು ಹೇಳೋದು ಸರಿಗಿದೆ ಸರ್. ಅವನು ಇಂಪೋಸ್ಟರ್, ನನ್ನ ಗಂಡನ ಎಲ್ಲ ಮಾಹಿತಿಗಳನ್ನು ತಗೊಂಡು ನಮ್ಮ ಮನೆಗೆ ಬಂದಿದ್ದಾನೆ. ಆದ್ರೆ ನೀವು ಬಲವಂತವಾಗಿ ನನ್ನ ಗಂಡ ಅಂತ ಸಾಬೀತು ಮಾಡಿ ನಿಮಗ್ ನೀವೇ ಮೋಸ ಮಾಡ್ಕೋತಿದ್ದೀರಾ, ಮತ್ತೆ ನನಗೂ ಮೋಸ ಮಾಡಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಇಲ್ಲ ಮಿಸಸ್ ಚೋಪ್ರಾ, ಆತರ ಏನೂ ಇಲ್ಲ. ನೀವ್ ಯಾಕಿದನ್ನು ಒಪ್ಪಲ್ಲ? ಕಾಡಲ್ಲಿ ಸಿಕ್ಕಿದ್ದ ಹೆಣ ಬೇರೆ ಯಾರ್ದು ಇರ್ಬೋದು, ಮತ್ತೆ ಇವರೇ ನಿಮ್ಮ ಗಂಡ ಇರ್ಬೋದು ಅಂತ. ಇಲ್ಲ, ನಾನು ಒಪ್ಪೋದಿಲ್ಲ, ಖಂಡಿತ ಒಪ್ಪೋದಿಲ್ಲ.
ಅದೇನೇ ಇರಲಿ, ಎಲ್ಲಿವರೆಗೂ ಈ ಮ್ಯಾಟರ್ ಸಾಲ್ವ್ ಆಗೋದಿಲ್ವೋ ನಿಮ್ಮ ಹೆಸರಿಗೆ ಆಸ್ತಿ ಟ್ರಾನ್ಸ್ಫರ್ ಆಗಲ್ಲ. ಥ್ಯಾಂಕ್ ಯು ಮೇಡಮ್. ಮಿಸಸ್ ಚೋಪ್ರಾ, ನಿಮ್ಮ ಹಸ್ಬೆಂಡ್ನ ನಾನು ಮೀಟ್ ಮಾಡಬಹುದಾ? ವಿತ್ ಯೋರ್ ಪರ್ಮಿಷನ್. ಥ್ಯಾಂಕ್ ಯು. ಡ್ಯಾಮ್ ಇಟ್. ಎಲ್ಲಿ ಬನ್ಸಿಗೆ ಹಾಕೊಂಡು ಇನ್ನು ಸ್ವಲ್ಪ ದಿನ ಇಲ್ಲೇ ಇದ್ರೆ ನನ್ನ ಕತೆ ಮುಗೀತಷ್ಟೇ, ನಾನೇ ಕೊಲೆ ಮಾಡಿದೆ ಅಂತಾರೆ. ರಾಜ್, ಎಲ್ಲಿಗೆ ಹೋಗ್ತಿದ್ಯಾ ರಾಜ್? ನಾನು ಇಲ್ಲಿ ಉಳ್ಕೊಳ್ಳೋದಿಲ್ಲ. ನನ್ನ ಈ ಕಷ್ಟದಲ್ಲಿ ಒಂಟಿಯಾಗಿ ಬಿಟ್ಟು ನೀನು ಹೋಗ್ತಿದ್ಯಾ? ನಿನ್ನ ಹೋಗಕ್ಕೆ ಬಿಡಲ್ಲ. ನನಗೆ ನೆನ್ನೆಗಿಂತ ಇವತ್ತು ನಿನ್ನ ಅವಶ್ಯಕತೆ ಇದೆ. ಪ್ಲೀಸ್ ಹೋಗ್ಬೇಡ, ಪ್ಲೀಸ್ ಹೋಗ್ಬೇಡ. ನನಗೆ ನೀನು ಒಬ್ಬನೇ ಇರೋದು. ಪ್ಲೀಸ್ ಹೋಗ್ಬೇಡ. ನಿನ್ನ ಜೊತೆಗಿದ್ರೆ ಇಡೀ ಪ್ರಪಂಚ ಇದ್ದ ಹಾಗೆ. ನನ್ನ ಕ್ಷಮಿಸ್ಬಿಡು ಬೀನಾ. ನಾನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ ಅಲ್ವಾ. ಇಲ್ಲಿಂದ ಹೊರಗೆ ಹೋಗೋದು ಅಂದರೆ ಅವನ್ ಮಾತ್ರ. ಅವನಾದಷ್ಟು ಬೇಗ ಇಲ್ಲಿಂದ ಕಳಿಸ್ಬೇಕು. ಅಮೃತ್ ತಂಗಿಗೆ ಬರಕ್ಕೆ ಹೇಳಿದ್ದೀನಿ, ನೋಡೋಣ ತಂಗಿ ಅಣ್ಣನ ಕಂಡುಹಿಡಿತಾಳ ಅಂತ. ನೋಡೋಣ. ಕಂ ಪ್ರಿಯ. ಅದಕ್ಕೆ ಹೇಗಿದ್ದೀರ? ಏನಾಯ್ತು ಅದಕ್ಕೆ? ಯಾಕೆ ಅಷ್ಟೊಂದು ಹೆದರ್ಕೊಂಡಿದ್ರಿ? ನಾನು ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಏನಾಯ್ತು ಅದಕ್ಕೆ? ಏನಾಯ್ತು? ಯಾಕೆಷ್ಟು ಭಯ ಪಡ್ತಾ ಇದ್ದೀರಾ? ಇಲ್ಲಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಏನ್ ಹೇಳಿ? ಓ ಪ್ರಿಯಾ, ಮೈ ಡಾರ್ಲಿಂಗ್, ಮೈ ಸ್ವೀಟ್ಹಾರ್ಟ್, ಹಾಯ್ ಸ್ಯಾಂಡಿ, ಹಾಯ್. ಯಾರಿದು? ಯಾರಿದು? ನೋಡಿ ಎಷ್ಟು ದಿನ ಆಯ್ತು ಮೈ ಬ್ಯೂಟಿಫುಲ್ ಸಿಸ್ಟರ್, ಐ ಮಿಸ್ಡ್ ಯು. ನೀನು ನೀನು ಯಾರು? ನಾನು ಯಾರ? ಅರೆ ಅಣ್ಣನ್ನೇ ಮರ್ತ್ಬಿಟ್ಟಿಯನಮ್ಮ. ನಾನು ನಿಮ್ಮ ಅಣ್ಣ ಅಮೃತ್. ಎಲ್ಲ ಮರ್ತೋಯ್ತಾ? ಚಿಕ್ಕ ವಯಸ್ಸಿಂದ ನಿನ್ನ ಎತ್ತಾಡಿಸಿದ್ದೀನಿ, ಎಷ್ಟು ತಮಾಷೆ ಮಾಡಿದ್ದೀವಿ, ಆಟ ಆಡಿದ್ದೀವಿ, ಎಲ್ಲ ಮರ್ತೋಯ್ತಾ? ನೆನಪಿದೆಯಾ ಚಿಕ್ಕ ಹುಡುಗಿಯಾಗಿದ್ದಾಗ ಅವತ್ತೊಂದಿನ ಲೋಟದಲ್ಲಿ ಹಾಲು ಕುಡಿಸ್ತಾ ಇದ್ದೆ, ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೆ, ಹಾಲು ಕುಡಿಯಲ್ಲ ಅಂತ ಹಠ ಮಾಡಿ ಕೈಯಿಂದ ಬಡ್ದ್ಬಿಟ್ಟಿಯಲ್ಲ, ಆ ಬಿಸಿ ಬಿಸಿ ಹಾಲು ನನ್ನ ಮೇಲೆ ಚೆಲ್ಲಿ ಚರ್ಮ ಎಲ್ಲ ಸುಟ್ಟೋಯ್ತು. ಆ ಮಾರ್ಕ್ ಇನ್ನೂ ಇದೆ. ಇದ್ಯಾವುದು ನೆನಪಿಲ್ವಾ? ಇರು ಇರು ನೋಡು ನೋಡು, ಈಗಲೂ ಗುರ್ತಿದೆ. ತೋರಿಸ್ತೀನಿ ನೋಡು, ತೋರಿಸ್ತೀನಿ ನೋಡು 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 ನೋಡು, ಇಲ್ಲಿ ನೋಡು ನೋಡು. ಈಗ ನಂಬಿಕೆ ಬಂತ? ಈಗಾದ್ರೂ ನಂಬಿಕೆ ಬಂತ? ನಾನು ನಿನ್ನ ಅಣ್ಣ ಅಂತ. ನಾನು ಅಮೃತ್. ಸದ್ಯ ಈಗಾದ್ರೂ ನಂಬಿಕೆ ಬಂತಲ್ಲ, ನಾನು ನಿನ್ನ ಅಣ್ಣ ಅಂತ. ನಾನು ಬದುಕಿದ್ದೀನಿ, ನಾನು ಬದುಕಿದ್ದೀನಿ. ಗಾಡ್, ಯು ಆರ್ ಗ್ರೇಟ್. ಸದ್ಯ ಇವಳಿಗೆಲ್ಲ ನೆನಪಾಯ್ತು. ಪ್ರಿಯ ಹೇಳಿ ಅದಕ್ಕೆ. ನಾನು ಅನ್ಕೊಂಡಿದ್ದೆ ನಿನ್ ಕಣ್ಗಳು ಮೋಸ ಹೋಗಲ್ಲ ಅಂತ. ಆದ್ರೂ ಕೂಡ ನೀನ್ ಮೋಸ ಹೋದೆ. ನನಗೂ ನಂಬಕ್ ಆಗ್ತಿಲ್ಲ ಅದಕ್ಕೆ. ಆದ್ರೆ ಸತ್ಯ ಕಣ್ಣೆದ್ರಿಗೆ ಇದೆ. ಅವನ ಅಣ್ಣ ಅಲ್ಲ ಅಂದ್ರೆ ಚಿಕ್ಕ ವಯಸ್ಸಿನ ವಿಷಯ ಹೇಗ್ ನೆನಪಿದೆ ಅದ್ಗೆ? ಮತ್ತೆ ಎದೆ ಮೇಲೆ ಗುರುತು, ಆ ಗುರುತು ಹೇಗೆ ಅದ್ಗೆ? ಇದು ಕೋಇನ್ಸಿಡೆನ್ಸ್ ಅಲ್ಲ ಅಲ್ವಾ? ಗುರುತನ್ನ ಕ್ರಿಯೇಟ್ ಮಾಡ್ಬೋದು, ವಿಷಯಗಳನ್ನ ಒಬ್ರಿಂದ ಪತ್ತೆ ಹಚ್ಬೋದಲ್ಲ. ಆದ್ರೆ ಅವ್ರನ್ನ ತಪ್ಕೊಂಡಾಗ ನಮ್ಮೂರು ಅಂತ ಅನ್ಸಿದ್ದು ಅದು ಸುಳ್ಳಾಗೋಕ್ ಆಗಲ್ಲ. ನಾನು ಅಣ್ಣ ಅನ್ಕೊಂಡ ಹಾಗೆ ನೀವು ಗಂಡ ಅನ್ಕೊಂಡ್ಬಿಡಿ ಅದ್ಗೆ. ಪ್ರಿಯಾ ಅದ್ಗೆ ನನ್ಗೇನೋ ಇವರೇ ಅಮೃತ್ ಅನ್ಸುತ್ತೆ. ಇಲ್ಲಾಂದ್ರೆ ಒಬ್ರು ಬಗ್ಗೆ ಇಷ್ಟೊಂದು ತಿಳ್ಕೊಂಡಿರೋದು ಸಾಧ್ಯನೇ ಇಲ್ಲ. ನನ್ಗನ್ಸತ್ತೆ ನೀವಿಬ್ರು ಅವನ್ನ ನಂಬಿದ್ದೀರಾ. ಒಬ್ಬರನ್ನ ಗುರುತಿಸೋದ್ರಲ್ಲಿ ನೀವು ಮೋಸ ಹೋಗ್ಬೋದು, ನಾನ್ ಮೋಸ ಹೋಗ್ಬೋದು, ಮನುಷ್ಯ ಮೋಸ ಹೋಗ್ಬೋದು. ಆದ್ರೆ
ಪ್ರಾಣಿ ಪ್ರಾಣಿ ಖಂಡಿತ ಮೋಸ ಹೋಗೋದಿಲ್ಲ. ಇನ್ಸ್ಪೆಕ್ಟರ್ ಹ್ಯಾರಿ, ಏನ್ ಮಾಡ್ತಾ ಇದ್ದೀರಾ ಇಲ್ಲಿ ನೀವೆಲ್ಲ? ವಾಟ್ಸ್ ಹ್ಯಾಪ್ನಿಂಗ್? ಅದೇನು ಅಂತಂದ್ರೆ ಮಿಸ್ಟರ್ ಚೋಪ್ರಾ, ನಾನು ಈ ಕಡೆನೆ ಹೋಗ್ತಾ ಇದ್ದೆ, ಟಾಮಿ ಕಿರ್ಚೋದನ್ನ ಕೇಳಿಸ್ತು. ಸಾಮಾನ್ಯವಾಗಿ ಹಾಗೆ ಬೊಗಳೋದಿಲ್ಲ. ಪೊಲೀಸವರಲ್ವಾ, ಸ್ವಲ್ಪ ಡೌಟ್ ಪಡ್ತೀನಿ. ಪ್ರಾಣಿ ಅಲ್ವಾ, ಅದಕ್ಕೆ ಸ್ವಲ್ಪ ಭಯ. ಯಾರು ಗೊತ್ತು ಇದು ಯಾವಾಗ ಏನ್ ಮಾಡುತ್ತೋ? ಪ್ರಾಣಿ ಮನುಷ್ಯನಿಗಿಂತ ನಿಯತ್ತಾಗಿರುತ್ತೆ ಆಫೀಸರ್. ತನ್ನ ಮಾಲೀಕನ್ನ ಗುರುತಿಡಿಯುತ್ತೆ, ತನ್ನ ಮಾಲೀಕನ ಮೇಲೆ ದಾಳಿ ಮಾಡೋದಿಲ್ಲ. ಆದ್ರೆ ಮನುಷ್ಯನ್ ನಂಬಕ್ಕಾಗತ್ತೇನೋ, ಯಾವಾಗ ಬೇಕಾದರೂ ದಾಳಿ ಮಾಡಬಹುದು ಅಲ್ವಾ ಇನ್ಸ್ಪೆಕ್ಟರ್? ಸರಿಯಾಗಿ ಹೇಳಿದ್ರಿ ಮಿಸ್ಟರ್ ಚೋಪ್ರಾ. ಸರಿ, ನಾನು ಹೋಗಿ ಬರ್ತೀನಿ ಸರ್. ಆಫೀಸರ್, ನೀವು ನನ್ನ ಮಾತನ್ನ ಯಾಕೆ ನಂಬ್ತಾ ಇಲ್ಲ? ಇವತ್ತು ಆಗಿದ್ದೆಲ್ಲ ಸುಳ್ಳು. ಅವನು ನನ್ನ ಗಂಡ ಅಲ್ಲ, ನನ್ನ ಮಾತನ್ನ ನಂಬಿ ಪ್ಲೀಸ್. ಅವನೊಬ್ಬ ಮೋಸಗಾರ, ಹಿ ಇಸ್ ಜಸ್ಟ್ ಎ ಫ್ರಾಡ್. ಸಮಾಧಾನ ಮಾಡ್ಕೊಳ್ಳಿ ಮಿಸಸ್ ಬೀನಾ ಚೋಪ್ರಾ, ರಿಲ್ಯಾಕ್ಸ್. ಕಿರ್ಚಾಡೋದ್ರಿಂದ ಸಾಕ್ಷಿಗಳು ನಾಶ ಆಗೋದಿಲ್ಲ. ನಾನು ನಿಮ್ಗೆ ಸಾಕ್ಷಿ ಕೊಟ್ಟಿದ್ದೀನಿ, ಇವರೇ ಅಮೃತ್ ಚೋಪ್ರಾ ಅಂತ. ನಾನು ಸಾಕ್ಷಿ ಕೊಟ್ಟಾಯ್ತು, ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಇವರು ಅಮೃತ್ ಚೋಪ್ರಾ ಅಲ್ಲ ಅಂತ? ಹೇಳಿ, ಸಾಕ್ಷಿ ಇದೆಯಾ? ಒಂದಿದೆ, ಒಂದು ಸಾಕ್ಷಿ ಇದೆ. ಅದು ಹೆಂಡತಿಗೆ ಮಾತ್ರ ಗಂಡನ ಬಗ್ಗೆ ಗೊತ್ತಿರುತ್ತೆ. ಮತ್ತೆ ಆ ಸಾಕ್ಷಿನ ನಾನು ನಿಮ್ಗೆ ನಾಳೆ ರಾತ್ರಿ ಕೊಡ್ತೀನಿ. ಇದು ಸಾಧ್ಯ ಇಲ್ಲ, ನೀನ್ ಅಮೃತ ಆಗಕ್ ಸಾಧ್ಯ ಇಲ್ಲ. ಯು ಬ್ಲಡಿ ಇಂಪೋಸ್ಟರ್. ನಿನ್ನೆ ರಾತ್ರಿ ಅವನಿಗೆ ಅಟ್ಯಾಕ್ ಆಯ್ತು. ಅವನು ಅಮೃತ್ ಹೇಗ್ ಆಡ್ತಿದ್ನೋ ಅದೇ ತರನೇ ಆಡ್ತಾ ಇದ್ದ. ಹಾಗಾದ್ರೆ ನಿನ್ಗೆ ನಂಬಿಕೆ ಬಂದಿರ್ಬೇಕಲ್ಲ, ಅವನ್ ಬೇರೆ ಯಾರೋ ಅಲ್ಲ, ನಿನ್ ಗಂಡ ಅಮೃತ್ ಅಂತ. ಅವನ ಗಂಡ ಅಂತ ಒಪ್ಕೊಂಡ್ರು ನನ್ ಸಮಸ್ಯೆ ಸಾಲ್ವ್ ಆಗಲ್ಲ ರಾಜ್. ನನ್ ಜೀವನ ಮತ್ತೆ ನರ್ಕ ಆಗತ್ತೆ. ನಾನ್ ಪಡಿಬೇಕು ಅನ್ಕೊಂಡಿರೋ ಸಂತೋಷ ಎಲ್ಲ ಮತ್ತೆ ನಾಶ ಆಗ್ಬಿಡತ್ತೆ. ನಿನ್ ಜೊತೆಗೆ ಬದುಕ್ಬೇಕು ಅನ್ಕೊಂಡಿರೋ ಕನಸನ್ನ ನಾನ್ ಕಳ್ಕೋಬೇಕಾಗತ್ತೆ. ಏನಾದ್ರೂ ಮಾಡು ರಾಜ್, ಏನಾದ್ರೂ ಮಾಡು. ನನಗೆ ನಿನ್ ಸಮಸ್ಯೆ ಚೆನ್ನಾಗ್ ಅರ್ಥ ಆಗ್ತಿದೆ ಬೀನಾ, ಅರ್ಥ ಆಗ್ತಿದೆ. ಇಟ್ಸ್ ಓಕೆ. ಅವನು ಒಂದ್ಸಲಿಗೆ ಸತ್ತಿಲ್ಲ ಅಂದ್ರೆ ಏನಂತೆ? ಅವನ್ನ ಇನ್ನೊಂದ್ಸಲ ಕೊಲೆ ಮಾಡಿದ್ರಾಯ್ತು, ಅವಾಗ ಕತೆ ಮುಗಿಯುತ್ತೆ. ಗೆಟ್ ಅಪ್ ಬ್ರದರ್.
ವಾಟ್ಸ್ ಹ್ಯಾಪನ್ ಟು ಯು ಹಾ ಗೆಟ್ ಅಪ್ ಹೇಳು. ಓ ಎಷ್ಟೊಂದು ಗಾಯ ಆಗಿದೆ, ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಬಾ. I said stop it! Inspector Harry. Come on, tell me the truth. Huh? Come on, tell me. You bloody, how dare you? Now tell me the truth. Why did you do? What is the motto? On your mark. Look at that. Look at that. Hey. Hey. Look at that. ಹೇಳ್ತೀನಿ ಸರ್, ಹೇಳ್ತೀನಿ. ನಾನು ಎಲ್ಲನೂ ಹೇಳ್ತೀನಿ. ನಾನು ಮಾಡಿದ್ದೆಲ್ಲನು ಬೀನಾ ಮೇಡಮ್ ಹೇಳಿದ್ದಕ್ಕೆ ಮಾಡಿದ್ದು. ಯಾರಲ್ಲಿ? ಅಮೃತ್, ನಿನ್ನ ಹಸ್ಬೆಂಡ್. ಬಾಯ್ ಬಂದಾಗ ಮಾತಾಡ್ಬೇಡ, ನೀನ್ ನನ್ನ ಗಂಡ ಅಲ್ಲ. ನಾನ್ ಸುಳ್ಳು ಹೇಳ್ತಾ ಇಲ್ಲ, ನಿಜಾನೆ ಹೇಳ್ತಾ ಇದ್ದೀನಿ. ಆದ್ರೆ ಬೇಸರ ಏನು ಅಂದ್ರೆ, ನಾನು ನಿನ್ನ ಪ್ರೀತಿಸ್ತೀನಿ, ಆದ್ರೆ ನೀನು ನನ್ನ ಪ್ರೀತಿಸೋ ಬದ್ಲು ನನ್ನ ಸಾವನ್ನ ಹೆಚ್ಚು ಪ್ರೀತಿಸ್ತೀಯ. ಹೌದಾ? ಏನು ಮಾಡಕ್ ಆಗ್ಲಿಲ್ಲ ಅಂತ ಸುಳ್ಳು ಅಪವಾದ ಹೊರಿಸಿ ನನ್ನ ಸಿಕ್ಕಾಕ್ಸೋದಕ್ ನೋಡ್ತಾ ಇದೀಯಾ? ನಾನು ಏನನ್ನು ಸಾಬೀತ್ ಮಾಡಕ್ ಹೋಗ್ತಾ ಇಲ್ಲ ಬೀನಾ. ನಾನ್ ಸಾಬೀತ್ ಮಾಡ್ಬೇಕು ಅಂತಾನೆ ಇದ್ರೆ ಅದು ಒಂದೇ ವಿಷಯಕ್ಕೆ, ನಾನಿನ್ನು ಸತ್ತಿಲ್ಲ, ನಾನು ನಿನ್ನ ಗಂಡ ಅಂತ. ಆದ್ರೆ ಬೇಜಾರ್ ವಿಷಯ ಏನಂದ್ರೆ, ನೀನು ಇನ್ನೊಂದು ತಪ್ಪು ಮಾಡಿದೀಯ. ನಿನ್ನ ಜಾಲದಲ್ಲಿ ನೀನೇ ಸಿಕ್ಕಾಕೊಂಡಿದ್ದೀಯ. ಎಕ್ಸ್ಕ್ಯೂಸ್ ಮಿ ಮಿಸ್ಟರ್ ಚೋಪ್ರಾ, ಮಿಸಸ್ ಬೀನಾ ಚೋಪ್ರಾ, ನಿಮ್ ಡ್ರೈವರ್ ಎಲ್ಲ ಸತ್ಯನೂ ಬಾಯ್ಬಿಟ್ಟಾಗಿದೆ. ನಿಮ್ ಹಸ್ಬೆಂಡ್ ಅಮೃತ್ ಚೋಪ್ರಾನ ಯಾಕೆ ಕೊಲೆ ಮಾಡಕ್ ಹೋದ್ರಿ ಅಂತ ದಯವಿಟ್ಟು ಸ್ವಲ್ಪ ಹೇಳಿ. ಯಾಕೆ ಅದ್ಕೆ ಯಾಕೆ ಹೇಳಿ ಅದ್ಕೆ ಹೇಳಿ. ಮಿಸಸ್ ಬೀನಾ ಚೋಪ್ರಾ, ನಾನೇನೋ ನಿಮಗೆ ಕೇಳ್ತಾ ಇದ್ದೀನಿ. ಹೌದು ಹೌದು, ಈ ವ್ಯಕ್ತಿ ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟೆ. ಯಾಕಂದ್ರೆ ಇವ್ನು ನನ್ನ ಗಂಡ ಅಲ್ಲ. ಅಲ್ಲ, ಇವ್ನು ಬೇರೆ ಅವನು. ಇವನು ಅಮೃತ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಇವನು ನನ್ನ ಹುಚ್ಚಿ ಅಂತ ಪ್ರೂವ್ ಮಾಡಕ್ ಪ್ರಯತ್ನ ಪಡ್ತಿದ್ದಾನೆ. ಯಾಕಂದ್ರೆ ಇಡೀ ಆಸ್ತಿನ ಇವನೇ ಹೊಡ್ಕೋಬೇಕು ಅಂತಿದ್ದಾನೆ. ಬೀನಾ, ನಾನೇ ನಿನ್ ಗಂಡ ಅಂತ ನಿನಗೆ ಹೇಗ್ ನಂಬಿಕೆ ಮೂಡಿಸೋದು? ದೂರ ನಿಂತ್ಕೋ. ನನ್ನ ಗಂಡನ್ ತರ ನಾಟಕ ಮಾಡ್ಕೊಂಡು ನನ್ನ ಮುಟ್ಟಕ್ ಬರ್ತಿದ್ಯಾ? ನಾನೇನು ಬೇರೆ ವ್ಯಕ್ತಿ ಅಲ್ವಲ್ಲ, ನಾನು ನಿನ್ನ ಗಂಡ. ಮುಟ್ಬೇಡ ನನ್ನ, ದೂರ ನಿಂತ್ಕೋ. ದೂರ ನಿಂತ್ಕೋ. ಏನ್ ಮಾಡ್ಲಿ, ನಾನ್ ನಿನಗೆ ಹೇಗ್ ನಂಬಿಸ್ಲಿ? ಬೀನಾ, ನಿನಗ್ ನೆನಪಿದ್ಯಾ ನಿನಗೆ ಜ್ವರ ಬಂದಿದ್ದು, ಡಾಕ್ಟರ್ ಸಲಹೆ ಕೊಟ್ಟಿದ್ದು, ಹೊರಗ್ ಕರ್ಕೊಂಡು ಹೋಗಿ ಅಂದಿದ್ದು, ಹಿಲ್ ಸ್ಟೇಷನ್ಗೆ ಹೋಗಿ ಅಂದಿದ್ದು, ಇದ್ಯಾವ್ದು ನೆನಪಿಲ್ವಾ ನಿನಗೆ? ಗ್ಲೋಬ್ ತಗೊಂಡ್ ಬಂದಿದ್ದು, ಯಾವ ದೇಶ ಬೇಕಾದ್ರೂ ಆಯ್ಕೆ ಮಾಡು ಅಂದಿದ್ದು, ಯಾವ್ದು ನೆನಪಿಲ್ವಾ ನಿನಗೆ? ಯಾವ್ದನ್ನು ಮುಟ್ಟು ತೋರಿಸ್ತೀಯೋ ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ದು, ಅದು ನೆನಪಿಲ್ವಾ ನಿನಗೆ? ಹೇಳಿದ್ದೆ ತಾನೇ, ನೆನಪಿಲ್ವಾ? ನೆನಪಿದ್ಯಾ ನಿನ್ನ ಫ್ರೆಂಡ್ ಸೀಮಾ ಮನೆಗೆ ನಾವು ಊಟಕ್ಕೆ ಹೋಗಿದ್ದು ನೆನಪಿಲ್ವಾ? ಮತ್ತೆ ನೀನು ಈ ಮೆಟ್ಲು ಇಳ್ಕೊಂಡು ಬರ್ತಾ ಇದ್ದೆ ಆಗ ಕೆಂಪು ಡ್ರೆಸ್ ಹಾಕಿದ್ದು ನೆನಪಿಲ್ವಾ?
ನೆನಪಿದೆ. ನಿನ್ನ ಸೌಂದರ್ಯ ನೋಡಿ ನಾನು ನಿನಗೆ ಹೇಳಿದ್ ನೆನಪಿಲ್ವಾ? ಆಹಾ, ಆಕಾಶದಿಂದ ಧೈರ್ಯಗಿಳಿದು ಬಂದೆ ಅಂತ ಹೇಳಿದೆ, ನೆನಪಿಲ್ವಾ? ನೆನಪಿದೆ. ಮತ್ ನಾನು ಇದನ್ನು ಹೇಳಿದ್ದೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ, ದೃಷ್ಟಿ ತೆಗಿಬೇಕು ಅಂತ. ನೆನಪಿದ್ಯಾ? ನೆನಪಿದೆ. ಆಮೇಲೆ ನಾನು ಹೇಳಿದೆ, ಹತ್ರ ಬಾ ಅಂದೆ, ನನ್ನ ಹತ್ರ ಬಾ ಅಂದೆ. ಹತ್ರ ಬಂದಾಗ ನಾನು ಹೇಳಿದೆ, ನಾನು ಹೇಳಿದೆ ನೀ ನನ್ನ ಪಂಚ ಪ್ರಾಣ ಅಂತ. ಹೌದು, ನಂಗೆ ನೆನಪಿದೆ, ನೆನಪಿದೆ, ಹಾಗೆ ಹೇಳಿದ್ದೆ, ಹೇಳಿದ್ದೆ, ಹೇಳಿದ್ದೆ. ಅದೆಲ್ಲ ಅಮೃತಕ್ಕೆ ಹೇಳಿದ್ದೆ, ಅದೆಲ್ಲ ನನ್ನ ಗಂಡಗೆ ಹೇಳಿದ್ದೆ, ನಿಂಗಲ್ಲ. ಗಂಡ ಹೆಂಡತಿರ ವೈಯಕ್ತಿಕ ಮಾತುಗಳು ಮೂರನೇವ್ರು ಕೇಳಿಸ್ಕೊಳಕಾಗಲ್ಲ ಹುಚ್ಚಿ, ಕೇಳಿಸ್ಕೊಳಕಾಗಲ್ಲ ಹುಚ್ಚಿ. ಹಾ ಹುಚ್ಚಿ, ನನ್ನ ಹುಚ್ಚಿ ಅಂದೆ ಅಲ್ವಾ, ನಿನ್ ಪ್ಲಾನ್ ಇದೇನೆ? ಹಾ, ನೀನ್ ನನ್ನ ಹುಚ್ಚಿ ಅಂತ ಪ್ರೂವ್ ಮಾಡಕ್ ಹೊರಟಿದ್ಯಾ? ನೀನು ನೀನು ಪೂರ್ತಿ ಆಸ್ತಿನ ಹೊಡ್ಕೋಬೇಕು ಅಂತಿದ್ಯಾ? ಹಾ, ನಾನು ಹೀಗ್ ಮಾಡೋದಕ್ ಬಿಡೋದಿಲ್ಲ, ನಾನ್ ಬಿಡೋದಿಲ್ಲ. ನಾನು ನಾನು ನಿನ್ನ ಅರೆಸ್ಟ್ ಮಾಡಿಸ್ತೀನಿ. ನಾನ್ ನಿನಗೆ ಹೀಗ್ ಮಾಡೋದಕ್ ಬಿಡೋದಿಲ್ಲ, ಗೊತ್ತಾಯ್ತಾ ನಿನಗೆ? ಆಫೀಸರ್, ಅರೆಸ್ಟ್ ಹಿಮ್, ಅರೆಸ್ಟ್ ಹಿಮ್, ಅರೆಸ್ಟ್ ಹಿಮ್. ಇವನು ಇವನು ನನ್ನ ಗಂಡ ಆಗಕ್ ಸಾಧ್ಯ ಇಲ್ಲ, ಇಲ್ಲ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಮಿಸಸ್ ಬೀನಾ ಚೋಪ್ರಾ, ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಹೇಗ್ ಹೇಳ್ತೀರಾ? ಅದ್ ಹೇಗ್ ಸಾಧ್ಯ? ಸತ್ಯ ಏನು ಅಂತ ಹೇಳ್ಬಿಡು ಬೀನಾ, ಹೇಳು. ಹೇಳು ಬೀನಾ. ನಾನ್ ನಿಮ್ಮನ್ನೇ ಕೇಳ್ತಾ ಇರೋದು, ಈ ವ್ಯಕ್ತಿ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಹೇಗ್ ಹೇಳ್ತೀರಾ? ಹೇಳಿ, ಹೇಗ್ ಹೇಳ್ತೀರಾ? ಮತ್ತೆ ಒಂದ್ ವಿಷಯನ ನೆನಪಲ್ಲಿಟ್ಕೊಳ್ಳಿ, ಮತ್ತೆ ಹೇಳ್ತಾ ಇದೀನಿ, ನಿಮ್ಮ ಡ್ರೈವರ್ ರಾಜ್ ಎಲ್ಲ ಸತ್ಯನೂ ಬಾಯ್ಬಿಟ್ಟಿದ್ದಾನೆ. ಮಿಸಸ್ ಬೀನಾ ಚೋಪ್ರಾ, ನನಗೆ ಸತ್ಯ ಹೇಳಲೇಬೇಕು. ನಿಜವಾಗ್ಲೂ ಅಲ್ಲಿ ಏನ್ ನಡೀತು ಅಂತ ಹೇಳಿ, ನನಗೆ ನಿಮ್ ಬಾಯಿಂದಾನೆ ಕೇಳಬೇಕು. ಖಂಡಿತವಾಗ್ಲೂ ನೀವು ಮತ್ತೆ ನಿಮ್ಮ ಡ್ರೈವರ್ ಇಬ್ರು ಸೇರ್ಕೊಂಡು ಈ ಅಪರಾಧ ಮಾಡಿದ್ದೀರಾ. ಹೌದು ಹೌದು ಹೌದು, ಈ ವ್ಯಕ್ತಿ ಸುಳ್ಳು ಸುಳ್ಳು ಸುಳ್ಳು, ಈ ವ್ಯಕ್ತಿ ಈ ವ್ಯಕ್ತಿ ಸುಳ್ಳು. ಇವನು ನನ್ನ ಗಂಡ ಆಗಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ. ಯಾಕೆ ಸಾಧ್ಯ ಇಲ್ಲ ದಿನ? ಯಾಕೆ ಅಮೃತ ನನ್ನ ಕೈಯರ ನಾನೇ ಕೊಂದಿದ್ದೀನಿ, ನಾನೇ ಕೊಂದಿದ್ದೀನಿ, ನಾನೇ ಕೊಂದಿದ್ದೀನಿ. ಓ ಮೈ ಗಾಡ್, ನಾನೇ ಕೊಂದಿದ್ದೀನಿ, ನಾನೇ ಕೊಂದಿದ್ದೀನಿ. ನಿಮ್ಮ ತಪ್ಪು ಒಪ್ಪಿಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಗೆ ಒಂದು ಸತ್ಯನ ಹೇಳಲೇಬೇಕು ಮಿಸಸ್ ಬೀನಾ ಚೋಪ್ರಾ, ಅವತ್ತು ನೀವು ಕಾಡಲ್ಲಿ ನೋಡಿದ ಹೆಣ ಅಮೃತ್ ಚೋಪ್ರಾದಾಗಿರ್ಲಿಲ್ಲ, ಬೇರೆಯವ್ರದಾಗಿತ್ತು. ನಾನ್ ಸತ್ತಿರ್ಲಿಲ್ಲ ಬೀನಾ, ಏಟಾಗಿತ್ತಷ್ಟೇ. ತುಂಬಾ ಏಟಾದ್ಮೇಲೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಂಡೆ. ನಾನು ವಾಪಸ್ ಬಂದಾಗ ನೀನು ನಾನು ಸತ್ತಿದ್ದೀನಿ ಅನ್ಕೊಂಡಿದ್ದೆ, ಪ್ಲಾನ್ ಸಕ್ಸಸ್ ಆಯ್ತು ಅನ್ಕೊಂಡಿದ್ದೆ. ಮನಸ್ಸು ಮಾಡಿದ್ದಿದ್ರೆ ನಾನು ನಿನ್ನ ಒಳಗೆ ಹಾಕಿಸ್ಬೋದಿತ್ತು, ಆದರೆ ನಾನು ಹಾಗೆ ಮಾಡಲಿಲ್ಲ. ಯಾಕಂದ್ರೆ ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೆ. ಬೀನಾ, ನೀನಿಲ್ದೆ ಒಂದು ಕ್ಷಣನೂ ನನ್ನ ಕೈಲಿ ಬದುಕೋಕ್ಕಾಗಲ್ಲ. ನನಗೆ ಈ ಆಸ್ತಿ ಅಂತಸ್ತು ಈ ದೊಡ್ಡ ಬಂಗಲೆ ಐಶ್ವರ್ಯ ಸಂಪತ್ತು ಇವೆಲ್ಲ ಶೂನ್ಯ. ಬೀನಾ, ನನ್ನ ಹತ್ರ ಬಾ ಬೀನಾ. ಹತ್ರ ಬರ್ಬೇಕಾ? ಹೌದು ಬೀನಾ, ಹತ್ರ ಬಾ. ಏನ್ ಹೇಳ್ತಿದ್ಯಾ ಬೀನಾ? ನನ್ನ ಮಾತ್ ಕೇಳು ಪ್ಲೀಸ್, ಹತ್ರ ಬಾ. ಹತ್ರ ಬರ್ಬೇಕಾ? ನಾನ್ ನಿನಗೆ ಯಾವ ರೀತಿ ನಂಬಿಕೆ ಮೂಡಿಸ್ಲಿ ಹೇಳು? ನಾನು ನಿನ್ನ ಅಮೃತ್ ಅಂತ ನನ್ನ ಮಾತ್ ನಂಬು. ಹೌದು, ನಂಬು ಬೀನಾ. ನಾನು ಬರೀ ಹೆಂಡತನ ಆಸೆ ಪಟ್ಟಿದ್ದೆ, ತಾಯ್ತನದ್ದು ಜವಾಬ್ದಾರಿ ಕೇಳಿದ್ದೆ. ಅದು ನನ್ನ ಹಕ್ಕು, ಅದು ನನ್ನ ಅಧಿಕಾರ.
ಇದೇ ಪರಂಪರೆ ಅಲ್ವಾ? ನಾನು ಅದರಿಂದ ವಂಚಿತಳಾಗಿಲ್ಲ. ಈ ಜಗತ್ತಲ್ಲಿ ಹೇಗೆ ಬದುಕ್ತಿದ್ದೆ? ನಾನು ತಾಯಿ ಕೂಡ ಆಗ್ಲಿಲ್ಲ. ಇದು ನನ್ನ ದೌರ್ಭಾಗ್ಯ. ನನಗಿಂತ ದೌರ್ಭಾಗ್ಯಳು ಯಾವ ಹೆಂಗ್ಸು ನನಗೆ ಗೊತ್ತು. ಬೀನಾ, ಯಾವ ಲೋಕಕ್ಕೆ ಹೋಗ್ತಾ ಇದೀಯೋ ಆ ಲೋಕದಿಂದ ವಾಪಸ್ ಬಾ. ನನ್ನ ಲೋಕಕ್ಕೆ ಬಾ, ನನ್ನ ಪ್ರೇಮ ಲೋಕಕ್ಕೆ ಬಾ. ಬಾ ಬೀನಾ, ಪ್ಲೀಸ್ ಪ್ಲೀಸ್ ಬಾ ಬೀನಾ. ಬೀನಾ 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 ವಾಪಸ್ ಬಾ. ದೇವ್ರೆ, ಇದೇನಾಗ್ತಾ ಇದೆ? ಏನಾಗ್ತಾ ಇದೆ? ವಾಪಸ್ ಬಾ ಬೀನಾ, ನಾನಿದ್ದೀನಿ. ಹೋಗ್ಬೇಡ ಪ್ಲೀಸ್ ಬೀನಾ, ಬೀನಾ ಹೋಗ್ಬೇಡ, ಬೀನಾ ಹೋಗ್ಬೇಡ, ಬೀನಾ ಬೀನಾ. ಐ ಆಮ್ ಸಾರಿ ಮಿಸ್ಟರ್ ಚೋಪ್ರಾ, ನಾನು ನನ್ನ ಡ್ಯೂಟಿನ ನಿಭಾಯಿಸ್ಲೇಬೇಕು. ಐ ಹ್ಯಾವ್ ಟು ಟೇಕ್ ಕೇರ್. ಅಮೃತ್ಗೆ ಹೇಳ್ತೀನಿ, ನಾನು ಕೂಡ ನಿನ್ನ ಪ್ರೀತಿಸ್ತೀನಿ. ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ, ಪ್ರೀತಿ ಮಾಡ್ತಾ ಇರ್ತೀನಿ, ಜೀವನ ಪೂರ್ತಿ ಪ್ರೀತಿಸ್ತಾ ಇರ್ತೀನಿ. ಹಾ, ಜೀವನ ಪೂರ್ತಿ. ನಿನ್ನ ಜಾಗ ಇಲ್ಲಲ್ಲ, ನಿನ್ನ ಜಾಗ ನಿನ್ನ ಮನೆಯಲ್ಲಿದೆ.
ನಿನ್ನ ಗಂಡ ನಿನ್ನ ನಿನ್ನ ಗಂಡನ ಮನೆಯಲ್ಲಿದೆ. ಹೌದು ಹುಚ್ಚಿ. ಕಿಸ್ ತರ ಸಂಭಾಲೇಂಗೆ ತೇರೆ ಬಗರ್ ಯೇ ದಿಲ್, ಕಿಸ್ ತರ ಸಂಭಾಲೇಂಗೆ ತೂ ಸಾಥ್ ದೇ ಜೋ ಮೇರಾ, ತೂ ಸಾಥ್ ದೇ ಜೋ ಮೇರಾ ಹರ್ ಹಮ್ ಭುಲಾ ದೇಂಗೆ ತೇರೆ ಬಗರ್ ಯೇ ದಿಲ್ ಕಿಸ್ ತರಹ ಸಂಭಾಲೇ.